श्री गणेश शारदा गुरुभ्यो नमः, श्री रामचंद्र परब्रह्मणे नमः, श्री राम राम रामेति रमे रामे मनोरमे सहस्रनाम तत्तुल्यं रामनाम वरानने। श्रोत्रगळिगे नमस्कार। अयोध्याकांडदल्लि इदु एरडनेय सर्ग। ಹಿಂದಿನ ಸರ್ಗದಲ್ಲಿ ಶ್ರೀರಾಮಚಂದ್ರನು ಸೀತೆಯೊಡನೆ ವಿನೋದದಿಂದ ಕುಳಿತಿರುವಾಗ ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬಂದು ಭಗವಂತನ ಕರ್ತವ್ಯವನ್ನು ರಾವಣನನ್ನು ಸಂಹರಿಸಬೇಕಾದ ವಿಚಾರವನ್ನು ಮಂಡಿಸುತ್ತಾರೆ। ಏಕೆಂದರೆ ಸದ್ಯದಲ್ಲಿಯೇ ಈಗಾಗಲೇ ವಿವಾಹಿತನಾಗಿ ಅಯೋಧ್ಯೆಗೆ ಬಂದು ಸಂತೋಷದಿಂದ ಕ್ರೀಡಿಸುತ್ತಿರುವ ಶ್ರೀರಾಮಚಂದ್ರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ದಶರಥನು ಸಂಕಲ್ಪಿಸಿರುತ್ತಾನೆ। ಆ ವಿಚಾರವು ದೇವತೆಗಳಿಗೂ ಸಹ ತಿಳಿದಿರುತ್ತದೆ। ಅದನ್ನು ಏನಾದರೂ ಮಾಡಿ ತಪ್ಪಿಸಬೇಕಲ್ಲವೇ। ಇಲ್ಲಿ ಶ್ರೀರಾಮಚಂದ್ರನೇ ಆಶ್ವಾಸನೆಯನ್ನು ಕೊಟ್ಟು ಚಿಂತಿಸಬೇಡಿ, ನಾನು ನಾಳೆಯ ದಿನವೇ ಅಂದರೆ ಸದ್ಯದಲ್ಲಿಯೇ ನಾನು ದಂಡಕಾವನಕ್ಕೆ ಹೋಗಲಿರುವೆ, ಅಲ್ಲಿ ಸೀತೆಯನ್ನು ನೆಪವಾಗಿಟ್ಟುಕೊಂಡು ರಾವಣನ ಸಂಹಾರವು ಖಂಡಿತವಾಗಿಯೂ ನಡೆಯುವುದು ಎಂದು ಆಶ್ವಾಸನೆಯನ್ನು ಕೊಡುತ್ತಾನೆ। ಆದರೆ ಯುವರಾಜ ಪಟ್ಟಾಭಿಷೇಕವು ತಪ್ಪಿ ಹೇಗೆ ಶ್ರೀರಾಮಚಂದ್ರನು ದಂಡಕಾಮನಕ್ಕೆ ಕಾಡಿಗೆ ಹೋಗಲು ಸಾಧ್ಯವಾಗುತ್ತದೆ? ಇದೇ ಸಂದರ್ಭದಲ್ಲಿ ತಮಗೆ ನೆನಪಿರಬಹುದು, ಭರತ ಹಾಗೂ ಶತ್ರುಘ್ನರು ಅವರ ಸೋದರ ಮಾವನೊಂದಿಗೆ ಅವರ ಊರಿಗೆ ಹೊರಟು ಹೋಗಿದ್ದಾರೆ। ಆದ್ದರಿಂದ ಇಲ್ಲಿ ಅಯೋಧ್ಯಾ ನಗರಿಯಲ್ಲಿ ಶ್ರೀರಾಮ ಲಕ್ಷ್ಮಣರು ಮಾತ್ರವೇ ಇದ್ದಾರೆ। ಎಂತೆಂತಹ ಘಟನೆಗಳು ನಡೆಯುತ್ತವೆ ನೋಡೋಣ। ಮಹಾದೇವನು ಕಥೆಯನ್ನು ಪಾರ್ವತಿಗೆ ಹೇಳುತ್ತಿದ್ದಾನೆ। ಅನಂತರ ದಶರಥ ಮಹಾರಾಜನು ಒಮ್ಮೆ ಏಕಾಂತದಲ್ಲಿರುವಾಗ ತನ್ನ ಕುಲಗುರುಗಳಾದ ವಸಿಷ್ಠರನ್ನು ಬರಮಾಡಿಕೊಂಡು ಹೀಗೆ ಹೇಳುತ್ತಾನೆ, ಪೂಜ್ಯರೇ, ಪಟ್ಟಣಿಗರು, ವೇದವಿದರಾದ ವೃದ್ಧರು, ವಿಶೇಷವಾಗಿ ಮಂತ್ರಿಗಳು ಮತ್ತೆ ಮತ್ತೆ ಶ್ರೀರಾಮನನ್ನು ಹೊಗಳುತ್ತಿದ್ದಾರೆ। ಆದ್ದರಿಂದ ಸಕಲ ಗುಣಸಂಪನ್ನನು ನನ್ನ ಹಿರಿಯ ಮಗನೂ ಆಗಿರುವಂತಹ ಕಮಲದಂತೆ ಕಣ್ಣುಗಳುಳ್ಳ ರಾಮನನ್ನು ರಾಜ್ಯದಲ್ಲಿ ಅಭಿಷಿಕ್ತನನ್ನಾಗಿ ಅಂದರೆ ಯುವರಾಜನನ್ನಾಗಿ ಮಾಡಬೇಕೆಂದಿರುವೆನು। ಎಲೈ ಮುನಿಶ್ರೇಷ್ಠರೇ, ಹೇಗೂ ನಾನು ಮುದುಕನಾಗಿರುತ್ತೇನೆ? ಭರತನು ಸೋದರ ಮಾವನನ್ನು ಭೇಟಿ ಮಾಡುವುದಕ್ಕಾಗಿ ಶತ್ರುಘ್ನರೊಡನೆ ಹೊರಟು ಹೋಗಿರುತ್ತಾನೆ। ಇರಲಿ, ನಾಳೆಯೇ ಅಂದರೆ ಆದಷ್ಟು ಬೇಗನೆ ನಾನು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲಿದ್ದೇನೆ, ತಾವೂ ಸಹ ಒಪ್ಪೋಣವಾಗಬೇಕು। ಅದಕ್ಕೆ ಅಂದರೆ ಅಭಿಷೇಕ ಕಾರ್ಯಕ್ರಿಯೆಗೆ ಯುವರಾಜ ಪಟ್ಟಾಭಿಷೇಕಕ್ಕೆ ಅವಶ್ಯವಾಗಿರುವ ಸಂಭಾರಗಳೆಲ್ಲವನ್ನು ಒಂದುಗೂಡಿಸಿರಿ, ನಾವು ತಾವು ರಾಮನೊಡನೆ ಸಮಾಲೋಚಿಸಲು ಹೋಗಿರಿ, ನಾನಾ ಬಣ್ಣದ ಬಾವುಟಗಳನ್ನು ವಿಚಿತ್ರವಾದ ಚಿನ್ನದ ಮುತ್ತಿನ ತೋರಣಗಳನ್ನು ಎಲ್ಲರೂ ಸುತ್ತಲೂ ಎತ್ತಿ ಕಟ್ಟಲಿ। ಇದೇ ಸಂದರ್ಭದಲ್ಲಿ ಕೆಲವೊಂದು ರಾಮಾಯಣವನ್ನು ತರ್ಕದಿಂದ ವಿಶ್ಲೇಷಣೆ ಮಾಡುವವರು ಉದ್ದೇಶಪೂರ್ವಕವಾಗಿ ದಶರಥ ಮಹಾರಾಜನು ಈ ಸಂದರ್ಭದಲ್ಲಿ ಅಂದರೆ ಭರತನು ಹೊರಗಡೆ ಇರುವ ಸಂದರ್ಭದಲ್ಲಿ ಯೋಚನೆ ಮಾಡಿ ಭ್ರಾತೃಕಲಹ ಬರಬಾರದೆಂದು ಶ್ರೀರಾಮಚಂದ್ರನಿಗೆ ಅವಸರದಲ್ಲಿ ಪಟ್ಟಾಭಿಷೇಕ ಮಾಡಲು ಹೊರಟ, ಈ ರೀತಿ ಹಲವು ತರ್ಕಗಳನ್ನು ಹೂಡುತ್ತಾರೆ। ವಾಸ್ತವದಲ್ಲಿ ಹಾಗೆ ಮಾಡುವುದೇ ಉದ್ದೇಶವಿದ್ದಿದ್ದರೆ ಮುಂದೆ ನಡೆಯುವಂತಹ ಕಥಾಭಾಗದಲ್ಲಿ ಭರತನು ಸ್ವಯಂ ಶ್ರೀರಾಮಚಂದ್ರನಿಗೆ ಶರಣಾಗಿ ತಾನು ಖಂಡಿತವಾಗಿಯೂ ರಾಜ್ಯವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಶ್ರೀರಾಮ ಪಾದಕೆಯನ್ನು ಪೂಜೆ ಮಾಡುವಂತಹ ಸ್ಥಿತಿ ಬರುತ್ತಿರಲಿಲ್ಲ। ದಶರಥನಿಗೆ ತನ್ನ ಮಕ್ಕಳು ಹೇಗೆ ಎನ್ನುವುದು ಗೊತ್ತಿರುವುದಿಲ್ಲವೇ? ತನ್ನ ಮಕ್ಕಳು ಅಂತಃಕಲದಲ್ಲಿ ತೊಡಗುತ್ತಾರೆಯೇ ಇಲ್ಲವೇ ಎಂಬುದು ತಂದೆಯಾದವನಿಗೆ ಅರಿವಿರುವುದಿಲ್ಲವೇ? ಅಂತೆಯೇ ಆತನ ಪತ್ನಿಯರ ನಡುವೆಯೂ ಸಹ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿಯರ ನಡುವೆ ಯಾವುದೇ ರೀತಿಯಾದಂತಹ ಒಂದು ಪರಸ್ಪರ ಕಲಹವಾಗಲಿ ಯಾವುದೂ ಇರುವುದಿಲ್ಲ। ಇದೆಲ್ಲವೂ ದಶರಥನಿಗೆ ಅರಿವಿರುವುದಿಲ್ಲವೇ? ಆದರೆ ಆ ಸಂದರ್ಭದಲ್ಲಿ ಭರತನು ಹೊರಗೆ ಹೋಗಿರುವಾಗಲೇ ಪಟ್ಟಾಭಿಷೇಕದ ಅವಸರವೇನಿತ್ತು ಎಂದು ಹಲವರ ತರ್ಕವಿರಬಹುದು। ಆದರೆ ಅದು ಉದ್ದೇಶಪೂರ್ವಕವಾಗಿತ್ತು, ಉದ್ದೇಶವು ದಶರಥನಿಗೆ ತಿಳಿಯದೇ ಇರಬಹುದು, ಆದರೆ ಶ್ರೀರಾಮಚಂದ್ರನಿಗೆ ಅದು ಸ್ಪಷ್ಟವಾಗಿ ತಿಳಿದಿತ್ತು। ಏಕೆಂದರೆ ದಶರಥ ಮಹಾರಾಜನು ಪತ್ನಿಗೆ ಕೊಟ್ಟಿರುವಂತಹ ಒಂದು ವರದ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತಾನೆ, ಮಾತು ಕೊಟ್ಟಿದ್ದನ್ನು ದಶರಥ ತಪ್ಪಲಾರ, ಅದು ಶ್ರೀರಾಮಚಂದ್ರನಿಗೆ ಗೊತ್ತು। ಇಲ್ಲಿ ಆತ ಮಾಡಬೇಕಾಗಿದ್ದುದು ಒಂದೇ ಕೆಲಸ, ಕೈಕೇಯಿಯ ತಲೆ ಕೆಡಿಸಬೇಕು। ಒಂದು ಕ್ಷಣವಾದರೂ ಆಕೆಗೆ ಶ್ರೀರಾಮನಲ್ಲಿ ಈರ್ಷೆ, ಅಸೂಯೆಗಳು ಹುಟ್ಟುವಂತೆ, ತನ್ನ ಮಗನಿಗೆ ರಾಜ್ಯ ಸಿಗಬೇಕೆಂಬ ವಾಂಚಲ್ಯ ಬೆಳೆಯುವಂತೆ ಕ್ಷಣಕಾಲ ಇದನ್ನು ಮಾಡಿದರೆ ಬಾಕಿ ಎಲ್ಲವೂ ಸಹ ಸರಿ ಹೋಗುತ್ತದೆ। ಹೇಗೆ ಆ ಸಂದರ್ಭದಲ್ಲಿ ಏನಾದರೂ ಭರತನು ಇಲ್ಲಿದ್ದರೆ ಖಂಡಿತವಾಗಿಯೂ ಶ್ರೀರಾಮನಿಗೆ ಕಾಡಿಗೆ ಹೋಗಲು ಬಿಡುತ್ತಿರಲಿಲ್ಲ। ಆತ ತನ್ನ ತಾಯಿಯ ಮಾತಿಗೆ
ಖಂಡಿತವಾಗಿಯೂ ಕಟ್ಟು ಬೀಳುತ್ತಿರಲ್ಲ. ತಂದ ತಾಯಿಯನ್ನು ವಿರೋಧಿಸಿಯಾದರೂ, ತಂದೆಯನ್ನು ವಿರೋಧಿಸಿಯಾದರೂ ಶ್ರೀರಾಮನಿಗೆ ಅಡ್ಡಗಟ್ಟಿ ನಿಲ್ಲುತ್ತಿದ್ದ. ಇದನ್ನು ಅರಿತೇ ಬಹುಶಃ ಭಗವಂತನ ಮಾಯೆ ಅವನನ್ನು ತನ್ನ ಸೋದರ ಮಾವನ ಮನೆಗೆ ಹೋಗುವಂತೆ ಮಾಡಿತು. ಶ್ರೀರಾಮಚಂದ್ರನು ಕಾಡಿಗೆ ಹೋಗಿ ದಶರಥನ ಮರಣವಾಗುವವರೆಗೂ ಸಹ ಭರತನಿಗೆ ಯಾವ ವಿಚಾರವೂ ತಿಳಿದೇ ಇರುವುದಿಲ್ಲ. ಭ್ರಾತೃಪ್ರೇಮವೆಂದರೆ ಶ್ರೀರಾಮ ಭರತರ ಭ್ರಾತೃಪ್ರೇಮ. ಇಡೀ ರಾಮಾಯಣದ ಕಥೆಯೇ ಅಂತಹ ಆದರ್ಶವಾದಗಳಿಗೆ ನೆಲೆಗಟ್ಟಾಗಿರುವಂತಹದು. ಆದ್ದರಿಂದ ಸ್ವತಃ ಕೈಕೇಯಿಯಲ್ಲೂ ಸಹ ಯಾವುದೇ ತಪ್ಪುಗಳನ್ನು ಆರೋಪಿಸುವುದು ಕಷ್ಟ. ಅದ್ಭುತವೆಂದರೆ ನಮ್ಮ ಕನ್ನಡದ ವಿಶ್ವಕವಿಗಳಾಗಿರತಕ್ಕಂತಹ ಕುವೆಂಪುರವರು ರಾಮಾಯಣ ದರ್ಶನದಲ್ಲಿ ಒಂದು ಅದ್ಭುತವಾದ ಪ್ರಸಂಗವನ್ನು ತಂದಿದ್ದಾರೆ. ಅದರಲ್ಲಿ ಮಂಥರೆ ಒಬ್ಬ ಶಾಪಗ್ರಸ್ತ ಅಪ್ಸರಸೆಯಾಗಿರುತ್ತಾಳೆ. ಆಕೆ ಉದ್ದೇಶಪೂರ್ವಕವಾಗಿ, ಅಂದರೆ ದೇವತೆಗಳ ಕಾರ್ಯವು ನಡೆಯಬೇಕಾಗಿರುತ್ತದೆ, ರಾಮನು ವನವಾಸಕ್ಕೆ ಹೋಗಬೇಕಾಗಿರುತ್ತದೆ, ಆದ್ದರಿಂದ ಮಂಥರೆಯು ಆ ಕಾರ್ಯವನ್ನು ಮಾಡುತ್ತಾಳೆ. ಮಂಥರೆಯೇ ಕೇಂದ್ರ ಬಿಂದುವಾಗುತ್ತಾಳೆ. ಕೈಕೇಯಿಯ ತಲೆ ಕೆಡಿಸುವುದಕ್ಕಾಗಿಯೇ ದೇವತೆಗಳು ಆಕೆಯನ್ನು ಕೈಕೇಯಿಯ ದಾಸಿಯನ್ನಾಗಿ ಮಾಡಿ, ಆಕೆ ಚಿಕ್ಕಂದಿನಿಂದಲೂ ಕೇಕೆಯ ದೇಶದಿಂದಲೂ ಕೈಕೇಯಿಯ ಜೊತೆಯಲ್ಲಿಯೇ ಬಂದು ಆಕೆಯ ಒಬ್ಬ ಅಂದರೆ ಆಕೆಗೆ ಹಿತೈಷಿಯಾಗಿ ಜೊತೆಯಲ್ಲಿದ್ದು, ಈ ಸಂದರ್ಭದಲ್ಲಿ ಒಬ್ಬ ಕೀ ಪಾರ್ಟ್ನರ್, ಒಬ್ಬ ಒಂದು ಕೀ ಪರ್ಸನ್ ಥರ ಒಂದು ಆ ರೀತಿಯಾಗಿ ಕರ್ತವ್ಯ ನಿರ್ವಹಿಸಿ ಮುಂದೆ ನಡೆಯಬೇಕಾದ ನಾಟಕಕ್ಕೆ ಆಕೆ ಮುನ್ನುಡಿ ಬರೆಯುತ್ತಾಳೆ. ಇಲ್ಲಿ ಅದೆಲ್ಲವನ್ನು ಹೇಳದೇ ಇರಬಹುದು. ಕುವೆಂಪುರವರು ಆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿರುವುದು ಅದ್ಭುತವಾಗಿದೆ. ಸತ್ಯವಾಗಿಯೂ ಸಹ ರಾಮಾಯಣದಲ್ಲಿ, ಇಡೀ ರಾಮಾಯಣದಲ್ಲಿ ಹುಡುಕಿದರೂ ಸಹ ಕೆಟ್ಟ ಸ್ವಭಾವವುಳ್ಳವರು ಯಾರು, ರಾವಣನೂ ಸೇರಿದಂತೆ ಯಾರೂ ಕಾಣುವುದಿಲ್ಲ. ಮುಂದೆ ನಾವು ಅದನ್ನು ಅಧ್ಯಾತ್ಮ ರಾಮಾಯಣದಲ್ಲೂ ನೋಡುತ್ತೇವೆ. ನೋಡೋಣ, ಬನ್ನಿ. ದಶರಥ ರಾಜನು ಮಂತ್ರಿಶ್ರೇಷ್ಠನಾದ ಸುಮಂತ್ರನನ್ನು ಕರೆದು, ನಿನ್ನನ್ನು ಕುರಿತು ವಸಿಷ್ಠ ಮುನಿಯು ಏನೇನು ಅಪ್ಪಣೆಗಳನ್ನು ಮಾಡುತ್ತಾನೆಯೋ ಅವೆಲ್ಲವನ್ನೂ ತಂದಿಡು. ನಾಳೆಯ ದಿನವೇ ರಘುನಂದನಾದ ರಾಮನನ್ನು ಯೌವರಾಜ್ಯದಲ್ಲಿರಿಸಿ, ಅಂದರೆ ಯುವರಾಜನನ್ನಾಗಿ ಅಭಿಷೇಕ ಮಾಡಲಿದ್ದೇನೆ ಎಂದನು. ಹಾಗೆಯೇ ಆಗಲಿ ಎಂದು ಸಂತೋಷದಿಂದ ಅವನು ಋಷಿಯನ್ನು ಕುರಿತು ಏನು ಮಾಡಲಿ ಎಂದನು. ಮಹಾ ತೇಜಸ್ವಿಯಾದ ಹಾಗೂ ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ವಸಿಷ್ಠನು ಅವನನ್ನು ಕುರಿತು ಹೀಗೆ ಹೇಳುತ್ತಾನೆ. ನಾಳೆಯ ದಿನ ಪ್ರಾತಃಕಾಲಕ್ಕೆ ಸರಿಯಾಗಿ ನಡುವಿನ ಸಭಾಂಗಣದಲ್ಲಿ ಸುವರ್ಣಭೂಷಿತರಾದ 16 ಜನ ಕನ್ನಿಕೆಯರು, ಕನ್ನಿಕೆಯರು ಎಂದರೆ ಇಲ್ಲಿ 8 ವರ್ಷದ ಒಳಗಿನ ಹುಡುಗಿಯರು, ಯಾರು ರಜಸ್ವಲೆ ಆಗಿರುವುದಿಲ್ಲವೋ, ದೊಡ್ಡವರಾಗಿರುವುದು ಮುಟ್ಟಾಗುವುದು ಎಂದು ಹೇಳುತ್ತಾರಲ್ಲ, ಆ ರೀತಿ ಆಗಿರದೇ ಇರತಕ್ಕಂಥವರು 16 ಜನ ಕನ್ನಿಕೆಯರು ಸಿದ್ಧರಾಗಿರಲಿ. ಚಿನ್ನವೇ ಮುಂತಾದ ಅನರ್ಘ್ಯ ವಸ್ತುಗಳಿಂದ ಅಲಂಕೃತವಾದ ಐರಾವತ ಕುಲದಲ್ಲಿ ಹುಟ್ಟಿದ 4 ದಂತಗಳ ಆನೆಯು ಬಂದು ನಿಂತಿರಲಿ. ಅನೇಕ ತೀರ್ಥ ವಿಶೇಷಗಳಿಂದ ತುಂಬಿದ 1000 ಸಂಖ್ಯೆಯ ಚಿನ್ನದ ಕಲಶಗಳು ಸಿದ್ಧವಾಗಲಿ. 3 ಹೊಸದಾದ ಅಂದರೆ ಯಾರೂ ಉಪಯೋಗಿಸದೇ ಇರುವಂತಹ ಹುಲಿಯ ಚರ್ಮಗಳನ್ನು ತಂದು ಇಡುವವನಾಗು. ಬಿಳಿಯ ಬಣ್ಣದ ಛತ್ರಿ, ರತ್ನಗಳನ್ನು ಮೆಟ್ಟಿರುವ ಮತ್ತು ಮುತ್ತಿನ ಮಣಿಗಳಿಂದ ಕೂಡಿದಂತಹ ರಾಜದಂಡ, ದಿವ್ಯವಾದ ಹಾರಗಳು, ವಸ್ತ್ರಗಳು, ಬೆಲೆಬಾಳುವ ಆಭರಣಗಳು ಇವೆಲ್ಲವೂ ಸಿದ್ಧವಾಗಿರಲಿ. ದರ್ಭೆಗಳನ್ನು ಧರಿಸಿದ ಪೂಜಿತರಾದ ಮುನಿಗಳು ಸಹ ಸನ್ನಿಹಿತರಾಗಿರಲಿ. ಇದೆಲ್ಲವೂ ಆ ಕಾಲದಲ್ಲಿ ಒಂದು ಯುವರಾಜ ಪಟ್ಟಾಭಿಷೇಕವಾಗಬೇಕೆಂದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳು. ಹೇಗೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪೂಜೆ ನಡೆಸಬೇಕಾದರೂ ಒಂದು ಉದ್ದದ ಲಿಸ್ಟ್ನ ನಮ್ಮ ಪುರೋಹಿತರು ಕೊಡುತ್ತಾರೆಯೋ, ಅದೇ ರೀತಿಯಾಗಿ ಇಲ್ಲಿ ಕುಲಪುರೋಹಿತರಾಗಿರತಕ್ಕಂತಹ ವಸಿಷ್ಠರು ಸುಮಂತ್ರನಿಗೆ ಅದರ ಪಟ್ಟಿಯನ್ನು ಕೊಡುತ್ತಿದ್ದಾರೆ. ನರ್ತಕಿಯರು, ವೇಶ್ಯಾಸ್ತ್ರೀಯರು, ಸಂಗೀತಗಾರರು, ಕೊಳಲು ಓದುವವರು, ನಾನಾ ವಿಧವಾದ ಧ್ವನಿವಾದ್ಯಗಳನ್ನು ಬಾರಿಸುವ ಜಾಣರು ಇವರುಗಳನ್ನು ಕೂಡಿ ರಾಜಸಭಾಭವನದಲ್ಲಿ ನೃತ್ಯ ವಾದ್ಯಗಳನ್ನು ನಡೆಯಿಸುತ್ತಿರಲಿ. ಹೊರಭಾಗದಲ್ಲಿ ಶಸ್ತ್ರಧಾರಿಗಳಾದ ಪದಾತಿಗಳು, ಆನೆ, ಕುದುರೆ, ರಥಗಳಲ್ಲಿ ಮಂಡಿಸಿರುವ ರಥಿಕರು ಮೊದಲಾದ ಚತುರಂಗ ಸೈನ್ಯದವರು ಸಜ್ಜಾಗಿರಲಿ. ಈ ನಗರದಲ್ಲಿ ಯಾವ ಯಾವ ದೇವಾಲಯಗಳು ಇರುವವೋ ಅವುಗಳಲ್ಲೆಲ್ಲ ಅನೇಕ ರೀತಿಯ ವಿಶೇಷ ಪೂಜಾ ವಿಧಾನಗಳಿಂದ ಅರ್ಚನೆಗಳು ನೆರವೇರಲಿ. ಬಹುವಿಧವಾದ ಕಪ್ಪ ಕಾಣಿಕೆಗಳನ್ನು ಹೊತ್ತ ಸಾಮಂತರಾಜರುಗಳು ಜಾಗೃತಿಯಾಗಿ ಹಾಜರಾಗಲಿ. ಹೀಗೆಂದ ಶ್ರೀಮಂತನಾದ ವಸಿಷ್ಠ ಮುನಿಯು ರಾಜನ ಮಂತ್ರಿಯಾದ ಸುಮಂತ್ರನಿಗೆ ಅಪ್ಪಣೆ ಮಾಡಿ ತಾನು ಶ್ರೀರಾಮನ ಅತ್ಯಂತ ಮಂಗಳಕರವಾದ ಮನೆಯನ್ನು ಪ್ರವೇಶಿಸಿದನು. ಈ ರೀತಿ ರಾಜನ ಯುವರಾಜ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಚಂದ್ರನ ಯುವರಾಜ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳೂ ನಡೆಯುತ್ತಿವೆ. ಪೂಜ್ಯನಾದ ಮುನಿಶ್ರೇಷ್ಠನಾದ ವಸಿಷ್ಠನು
ಸ್ವತಃ ಕುಲಪುರೋಹಿತನಾಗಿ ರಾಮನ ಗುರುವೂ ಆದ್ದರಿಂದ ಯಾರಿಂದಲೂ ಅಡ್ಡಿ ಮಾಡಲ್ಪಡದೆ ರಥದಲ್ಲಿಯೇ ಕುಳಿತು ಅರಮನೆಯ ಒಳಭಾಗದ ಮೂರು ಅಂಗಳಗಳನ್ನು ದಾಟಿ ರಥದಿಂದ ಕೆಳಕ್ಕೆ ಇಳಿದು ಮನೆಯ ಒಳಭಾಗವನ್ನು ಪ್ರವೇಶಿಸಿದನು. ಗುರುವಾದ ವಸಿಷ್ಠರು ಬಂದದ್ದನ್ನು ತಿಳಿದ ಕೂಡಲೇ ಶ್ರೀರಾಮನು ಎದುರುಗೊಂಡು ಕೈಮುಗಿದು ಭಕ್ತಿಯಿಂದ ಕೂಡಿದವನಾಗಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿದನು. ಜಾನಕಿಯು ಬೇಗನೆ ಚಿನ್ನದ ಪಾತ್ರೆಯಲ್ಲಿ ನೀರನ್ನು ತಂದಳು. ಎರಡೂ ಕಾಲುಗಳನ್ನು ತೊಳೆದು ರಾಘವನು ಸೀತೆಯೊಡನೆ ಆ ಪಾದೋದಕವನ್ನು ತಲೆಯಲ್ಲಿ ಧರಿಸಿ ಎಲೈ ಮುನಿಯೇ ನಿನ್ನ ಪಾದತೀರ್ಥದಿಂದ ನಾನು ಧನ್ಯನಾದೆನೋ ಎಂದು ಹೇಳುತ್ತಾನೆ. ಶ್ರೀರಾಮನಿಂದ ಹೀಗೆ ಹೇಳಲ್ಪಟ್ಟ ವಸಿಷ್ಠ ಮುನಿಯು ನಗುತ್ತಾ ಹೀಗೆ ಹೇಳುತ್ತಾನೆ, ಅಯ್ಯ ನಿನ್ನ ಪಾದೋದಕವನ್ನು ತಲೆಯಲ್ಲಿ ಹೊತ್ತದ್ದರಿಂದ ಪರಮೇಶ್ವರನೇ ಧನ್ಯನಾದ. ನನ್ನ ತಂದೆಯಾದ ಬ್ರಹ್ಮನೂ ಕೂಡ, ಸ್ವತಃ ವಸಿಷ್ಠರು ಬ್ರಹ್ಮನ ಮಾನಸಪುತ್ರರು, ನನ್ನ ತಂದೆಯಾದ ಬ್ರಹ್ಮನೂ ಕೂಡ ನಿನ್ನ ಪಾದತೀರ್ಥದ ಮಹಿಮೆಯಿಂದ ಎಲ್ಲ ಅಮಂಗಳಗಳನ್ನು ಪರಿಹರಿಸಿಕೊಂಡಿರುವನು. ಹೀಗಿರುವಲ್ಲಿ ಲೋಕಕ್ಕೆಲ್ಲ ಉಪದೇಶ ಮಾಡುವ ನೀನು ಈಗ ಏನು ಹೇಳುತ್ತಿರುವೆಯೋ ಅದು ಆಶ್ಚರ್ಯಕರವಾಗಿದೆ. ಲಕ್ಷ್ಮಿಯೊಡನೆ ಅವತಾರ ಮಾಡಿರುವ ನೀನು ದೇವತೆಗಳ ಕಾರ್ಯಸಿದ್ಧಿಗಾಗಿಯೂ ಭಕ್ತರಿಗೆ ಭಕ್ತಿಯನ್ನು ಉಂಟು ಮಾಡುವುದಕ್ಕಾಗಿಯೂ ಬಂದಿರುವ ಪರಮಾತ್ಮನೆಂದು ನಾನು ಬಲ್ಲೆ. ಹಿಂದೆ ಶ್ರೀರಾಮನು ವಸಿಷ್ಠರಿಗೆ ಪಾದಪೂಜೆಯನ್ನು ಮಾಡಿ ಅವರ ಕಾಲುಗಳನ್ನು ತೊಳೆದು ಅದನ್ನು ಶಿರದಲ್ಲಿ ಧರಿಸಿ ತಾನು ಕೃತಕೃತ್ಯನಾದೆ ಎಂದು ಹೇಳುತ್ತಿದ್ದಾನೆ. ಹಂತ ಹಂತದಲ್ಲೂ ಸಹ ಅಧ್ಯಾತ್ಮ ರಾಮಾಯಣದಲ್ಲಿ ಶ್ರೀರಾಮನು ಯಾರು ಎಂಬುದನ್ನು ನಮಗೆ ನೆನಪಿಸುವಂತಹ ಕ್ರಿಯೆ ನಡೆಯುತ್ತಲೇ ಇರುತ್ತದೆ. ಅದಕ್ಕಾಗಿಯೇ ವಸಿಷ್ಠರು ಈ ರೀತಿ ಹೇಳುತ್ತಿದ್ದಾರೆ, ರಾಘವನೇ ದೇವಕಾರ್ಯಕ್ಕಾಗಿ ಎಂದರೆ ರಾವಣನ ವಧೆಗಾಗಿ ನೀನು ಹುಟ್ಟಿರುವೆ ಎಂಬುದನ್ನು ನಾನು ಬಲ್ಲೆ. ಆದರೂ ಈ ಗುಟ್ಟನ್ನು ನಾನು ಹೊರಗೆಡಹುವುದಿಲ್ಲ. ಹೇಗೆ ನೀನು ಮಾಯೆಯಿಂದ ಎಲ್ಲವನ್ನೂ ಮಾಡುತ್ತಿರುವಂತೆ ನಟಿಸುತ್ತಿರುವೆಯೋ ಆ ನಟನೆಯನ್ನೇ ನಿನ್ನನ್ನೇ ನಾನು ಅನುಕರಿಸುವೆನು. ಈ ವಿಚಾರದಲ್ಲಿ ಈಗ ವಾಸ್ತವದಲ್ಲಿ ಲೋಕರೂಢಿಯೇ ವಸಿಷ್ಠರು ರಾಮನಿಗೆ ಗುರುವಾಗಿರಬಹುದು. ಆದರೆ ಈ ವಿಚಾರದಲ್ಲಿ ಭಗವನ್ ನಿಯಾಮಕವಾಗಿರುವ ನಾಟಕದಲ್ಲಿ ನೀನು ಶಿಷ್ಯನು, ಅಂದರೆ ವಾಸ್ತವ ಜಗತ್ತಿಗೆ ನೀನು ಶಿಷ್ಯನು, ನಾನು ಗುರುವು. ಆದರೆ ನಿಜವೇನೆಂದರೆ ಗುರುವಿಗೂ ಗುರುವಾಗಿರುವವನು ನೀನು. ತಂದೆಯರಿಗೆಲ್ಲ ತಂದೆಯೂ ನೀನೇ. ಪ್ರಪಂಚದ ವ್ಯಾಪಾರಗಳನ್ನು ನಡೆಸುತ್ತಾ ಯಾರಿಗೂ ಕಾಣಿಸದ ಅಂತರ್ಯಾಮಿಯಾಗಿರುವವನು ನೀನೇ ಆಗಿರುತ್ತೀಯೇ. ಶುದ್ಧ ಸತ್ವಗುಣದಿಂದ ಕೂಡಿದ ಸ್ವತಂತ್ರವಾದ ಹಾಗೂ ಇಚ್ಛಾಧೀನವಾದ ಶರೀರವನ್ನು ನೀನು ಯೋಗಮಾಯೆಯಿಂದ ಧರಿಸಿದವನಾಗಿ ಈ ಲೋಕದಲ್ಲಿ ಮನುಷ್ಯನಂತೆ ತೋರಿಕೊಳ್ಳುತ್ತಿರುವೆ. ಭಗವಂತನು ಅವತಾರ ಕಾರ್ಯಕ್ಕಾಗಿ ಯಾವ ಶರೀರವನ್ನು ಧರಿಸಿ ಬರುತ್ತಾನೆಯೋ ಆ ಶರೀರವು ಆತನ ಇಚ್ಛಾ ಮಾತ್ರದಿಂದ ಯೋಗಮಾಯೆಯ ರೂಪವಾಗಿ ಆ ಶರೀರವನ್ನು ಧರಿಸಿ ಆದ ಕಾರಣದಿಂದಲೇ ಆರಂಭದ ಅಧ್ಯಾಯದಲ್ಲಿ ಶ್ರೀರಾಮ ಹೃದಯದಲ್ಲಿ ಸ್ವತಃ ಭಗವಂತನು ಯಾವ ಕೆಲಸವನ್ನು ಮಾಡುತ್ತಿಲ್ಲ, ಪ್ರಕೃತಿಯಾದ ನಾನೇ ಆ ಕೆಲಸವನ್ನು ಮಾಡುತ್ತಿದ್ದೇನೆಂದರೆ ಆ ಪ್ರಕೃತಿಯ ಸ್ವರೂಪವಾಗಿಯೇ ಭಗವಂತನು ಧರಿಸಿರುವ ಶರೀರವು, ಆತ ಧರಿಸಿರುವ ಯೋಗಮಾಯಾ ಸ್ವರೂಪವಾದಂತಹ ಶರೀರವು ಎಲ್ಲ ಕ್ರಿಯೆಗಳನ್ನು ಮಾಡುತ್ತಿರುವುದೇ ಹೊರತು ಅದರೊಳಗಿರುವ ಪರಬ್ರಹ್ಮ ಸ್ವರೂಪಿಯಾದಂತಹ ಶ್ರೀರಾಮಚಂದ್ರನು ಕೇವಲ ಸಾಕ್ಷಿ ರೂಪವಾಗಿ ಅದನ್ನು ನೋಡುತ್ತಿದ್ದಾನೆ. ನಮ್ಮ ಜೀವನದಲ್ಲೂ ಇದೇ ರೀತಿಯಾಗಿ ಶರೀರದಿಂದ ಕ್ರಿಯೆಗಳು ನಡೆಯಲ್ಪಡುತ್ತಿರುವುದೇ ಹೊರತು ಸ್ವತಃ ನಾನು ಎಂಬುದು ಈ ಸಂದರ್ಭಕ್ಕೆ ಈ ಕ್ಷಣಕ್ಕೆ ನಾನು ಎಂಬುದು ಯಾವುದಿರುತ್ತದೆ ಅದು ಸಾಕ್ಷಿ ರೂಪವಾಗಿ ಎಲ್ಲ ಕ್ರಿಯೆಗಳನ್ನು ನೋಡುತ್ತಿರುತ್ತದೆ. ಮುಂದೊಂದು ಸಮಯ ಬರಬಹುದು, ಆ ನಾನು ಎಂಬುದೂ ಯಾವುದೂ ಇಲ್ಲ ಎಂದು ಅರಿವಾಗುವಂತಹ ಸಮಯ. ಅಲ್ಲಿಯವರೆಗೂ ನಾವು ಈ ಎಲ್ಲ ಕ್ರಿಯೆಗಳು ನಡೆಯುತ್ತಿವೆ, ಸಾಕ್ಷಿ ರೂಪವಾಗಿ ನಾನು ಗಮನಿಸುತ್ತಿರುವೆ, ಇಷ್ಟರ ಮಟ್ಟಿಗೆ ನಾವು ಇರೋಣ. ಭಗವಂತನು ಸ್ವತಃ ಅದೇ ಸ್ಥಿತಿಯಲ್ಲಿ ಇರುವಂತಹವನು. ಪೌರೋಹಿತ್ಯವೆಂಬುದು ತುಂಬಾ ಕೀಳಾದದ್ದು ಹಾಗೂ ಪಾಪ ಜೀವನವೆಂಬುದನ್ನು ನಾನು ಬಲ್ಲೆನು. ಆದರೂ ಅಂದರೆ ಪೌರೋಹಿತ್ಯವೆಂಬುದು ಇಲ್ಲಿ ಕೀಳು ಎಂದು ಹೇಳುತ್ತಿರುವುದರ ಹಿಂದಿನ ಉದ್ದೇಶವೆಂದರೆ ಪೌರೋಹಿತ್ಯವನ್ನು ಯಾರು ನಿರ್ವಹಿಸುತ್ತಿರುವನೋ ಆತನು ಯಜಮಾನನು ಹೇಳಿದಂತೆಯೇ ಕೆಲಸವನ್ನು ಮಾಡಬೇಕಾಗುತ್ತದೆ. ಯಜಮಾನನ ಇಚ್ಛೆಗೆ ಅನುಗುಣವಾಗಿ ಆತನ ಬಯಕೆಗಳು ಒಳ್ಳೆಯದಿರಲಿ ಕೆಟ್ಟದಿರಲಿ ಆ ಪೂಜೆಗಳನ್ನು ಮಾಡಿಸಬೇಕು. ಅದಕ್ಕೆ ಪ್ರತಿಯಾಗಿ ಆತ ಕೊಡುವ ದಾನ ಧರ್ಮಗಳು ಅಥವಾ ಸಂಭಾವನೆಗಳೋ ಕಾಣಿಕೆಗಳು ಏನಿವೆಯೋ ಅವೆಲ್ಲವನ್ನು ತೆಗೆದುಕೊಳ್ಳಲೇಬೇಕು. ಪೌರೋಹಿತ್ಯ ವೃತ್ತಿ ಎಂಬುದು ಅಷ್ಟು ಸುಲಭವಾದದ್ದಲ್ಲ. ನಾನೇ ಹಿಂದಿನ ಕೆಲವೊಂದು ಅಧ್ಯಾಯಗಳಲ್ಲಿ ನಿಮ್ಮೊಡನೆ ಹಂಚಿಕೊಂಡಂತೆ ನನ್ನ ತಾತ ಅಂದರೆ ನನ್ನ ತಾಯಿಯ ಸೋದರ ಮಾವ
ಅವರ ಜೀವನವನ್ನು ಸ್ವಲ್ಪ ಹತ್ತಿರದಿಂದ ನೋಡುವಂತಹ ಅವಕಾಶ ನನಗೆ ದೊರೆತಿತ್ತು. ಎಷ್ಟೋ ಬಾರಿ ಅವರು ಮನೆಯ ಹಿಂದಿದ್ದಂತಹ ತುಂಗಾ ನದಿಯಲ್ಲಿ ಅರ್ಧ ಭಾಗ ಮುಳುಗಿಕೊಂಡು ಕಂಠಮಟ್ಟ ಮುಳುಗಿಕೊಂಡು ಸಾವಿರಾರು ಗಾಯತ್ರಿ ಜಪ ಮಾಡುವುದನ್ನು ಕಂಡಾಗ ಆಶ್ಚರ್ಯವಾಗುತ್ತಿತ್ತು. ಆಗೆಲ್ಲ ಅವರು ಹೇಳುತ್ತಿದ್ದರು, ಎಷ್ಟೋ ದಾನಗಳನ್ನು ಪರಿಗ್ರಹಿಸಬೇಕು, ಪೌರೋಹಿತ್ಯ ವೃತ್ತಿ ಅನಿವಾರ್ಯತೆ. ನಾನು ಆ ದಾನಗಳನ್ನು ತೆಗೆದುಕೊಳ್ಳದೆ ಹೋದರೆ ಇನ್ನಾರು ಆ ದಾನಗಳನ್ನು ತೆಗೆದುಕೊಳ್ಳಲು ಸಾಧ್ಯ? ಆದ್ದರಿಂದ ದಾನಗಳನ್ನೇನೋ ತೆಗೆದುಕೊಂಡು ಬಿಡಬಹುದು, ಆದರೆ ಅವರಿಂದ ಯಾವ ಯಾವ ಕಾರಣದಿಂದಾಗಿ ಅವರು ದಾನವನ್ನು ಕೊಡುತ್ತಿರುವರು, ಆ ಎಲ್ಲ ಅನಿಷ್ಟಗಳು ನನ್ನನ್ನೇ ಸುತ್ತಿಕೊಳ್ಳುತ್ತವೆ. ಅದನ್ನು ಜೀರ್ಣಿಸಿಕೊಳ್ಳಬೇಕೆಂದರೆ ಸಾವಿರಾರು ಗಾಯತ್ರಿ ಜಪ ಹಾಗೆ ಎಷ್ಟೆಷ್ಟೋ ಕ್ರಿಯೆಗಳನ್ನು ನಿರಂತರವಾಗಿ ಅವರ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಹೋಮ ಹವನಗಳನ್ನು ಮಾಡುತ್ತಲೇ ಇದ್ದರು. ಈ ಎಲ್ಲ ಕ್ರಿಯೆಗಳ ಮೂಲ ಉದ್ದೇಶ ಪುರೋಹಿತನಾಗಿ ನಾನು ಅರ್ಜಿಸಲೇಬೇಕಾದಂತಹ ಅನಿವಾರ್ಯತೆಯಿಂದ ನಾನು ಪಡೆಯಲೇಬೇಕಾದಂತಹ ಸಂಭಾವನೆಗಳನ್ನು ಜೀರ್ಣಿಸಿಕೊಳ್ಳುವ ಸಲುವಾಗಿ ಇಷ್ಟೆಲ್ಲವನ್ನೂ ಮಾಡಬೇಕಾಗುತ್ತದೆ ಎಂದು. ಈ ಕಾರಣದಿಂದಾಗಿಯೇ ಎಲ್ಲ ಪುರಾಣಗಳಲ್ಲಿಯೂ ಸತ್ಪಾತ್ರರಿಗೆ ಅಂದರೆ ಸದ್ಬ್ರಾಹ್ಮಣರಿಗೆ ದಾನವನ್ನು ಮಾಡು ಎಂದು ಬರುತ್ತಿದ್ದುದು. ದಾನವನ್ನು ಮಾಡಿದ ಮಾತ್ರಕ್ಕೆ ಆ ಬ್ರಾಹ್ಮಣ ಶ್ರೀಮಂತನಾಗಿ ಮೆರೆಯುತ್ತಾನೆ ಎಂದು ಅರ್ಥವಲ್ಲ. ದಾನವನ್ನು ಮಾಡಿದ ಸಂದರ್ಭದಲ್ಲಿ ಆ ದಾನವನ್ನು ಸ್ವೀಕರಿಸುವ ಯೋಗ್ಯತೆ ಆ ವ್ಯಕ್ತಿಗೆ ಇರಬೇಕು. ಪಾಪ ಆ ದಾನ ಸ್ವೀಕರಿಸಿದ ವ್ಯಕ್ತಿ ಆತ ಜೀರ್ಣಿಸಿಕೊಂಡರೆ ಪರವಾಗಿಲ್ಲ, ಇಲ್ಲವಾದರೆ ಪಡಬಾರದ ಕಷ್ಟವನ್ನು ಜನ್ಮ ಜನ್ಮಾಂತರಗಳಲ್ಲಿಯೂ ಪಡಬೇಕಾದಂತಹ ಸ್ಥಿತಿ ಪುರೋಹಿತನದು. ಈ ಕಾರಣದಿಂದಾಗಿ ಅದನ್ನು ವಸಿಷ್ಠರು ಇಲ್ಲಿ ಪಾಪ ಜೀವನ ಎಂದು ನಾನು ಬಲ್ಲೆನು. ಆದರೂ ಇಕ್ಷ್ವಾಕು ವಂಶದಲ್ಲಿ ಪರಮಾತ್ಮನು ರಾಮನಾಗಿ ಹುಟ್ಟಲಿದ್ದಾನೆ ಎಂದು ಬ್ರಹ್ಮನು ಹಿಂದೆ ಹೇಳಿದ್ದನ್ನು ನಾನು ಬಲ್ಲವನಾಗಿದ್ದೆನು. ಅನಂತರ ನಾನು, ಎಲೈ ರಾಮನೇ, ಈ ನಿಮಿತ್ತ ಇಲ್ಲಿ ಈಗಾದರೂ ನಿನ್ನ ಸಂಬಂಧವು ದೊರಕುತ್ತದೆ ಎಂಬ ಆಸೆಯಿಂದ ನಿನಗೆ ಆಚಾರ್ಯನಾಗುವುದಕ್ಕಾಗಿ ಕೀಳಾದರೂ ಸಹ ಈ ಪೌರೋಹಿತ್ಯ ಕರ್ಮವನ್ನು ಮಾಡುತ್ತಿರುವೆನು. ಈ ಕಾರಣದಿಂದಾಗಿಯೇ ನಾವು ಸಾಮಾನ್ಯವಾಗಿ ಯಾರು ನಮ್ಮ ಮನೆಗೆ ಪೌರೋಹಿತ್ಯವನ್ನು ವಹಿಸಿ ಮನೆಯಲ್ಲಿ ಪೂಜೆ ಇಂತಹವನ್ನು ಮಾಡೋದಕ್ಕೆ ಬರುತ್ತಾರೋ ಅವರಿಗೆ ಅಷ್ಟೊಂದು ಗೌರವವನ್ನು ತೋರಿಸುವ ಉದ್ದೇಶ ಒಂದು ಅವರ ವಿದ್ಯೆಗೆ, ಇನ್ನೊಂದು ಅವರು ನಮಗಿರುವ ಎಲ್ಲ ಸಂಕಷ್ಟಗಳನ್ನು ದಾನದ ರೂಪದಲ್ಲಿ ತಾವು ಸ್ವೀಕರಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತಿರುವರಲ್ಲ. ಇದಕ್ಕಾಗಿ ಕೃತಜ್ಞತಾಪೂರ್ವಕವಾಗಿ ಪುರೋಹಿತರಲ್ಲಿ ನಮಗೆ ಒಂದು ರೀತಿಯಾದ ಒಳ್ಳೆಯ ಭಾವನೆ ಇರಬೇಕು. ಎಷ್ಟೋ ಸಮಯ ನಮಗೆ ಅನಿಸುತ್ತದೆ ಪುರೋಹಿತರು ಇಂತಿಷ್ಟು ಹಣವನ್ನು ಕೊಡಬೇಕು ಎಂದು ನಮ್ಮಿಂದ ಬಲವಂತವಾಗಿ ಕಿತ್ತುಕೊಳ್ಳುತ್ತಿದ್ದಾರೆಯೇ, ಡಿಮ್ಯಾಂಡ್ ಮಾಡುತ್ತಿದ್ದಾರೆಯೇ ಎಂದು. ವಾಸ್ತವದಲ್ಲಿ ವಿಚಾರವೇ ಬೇರೆ. ಹಣವು ಈ ಕಲಿಗಾಲದ ಮಹಿಮೆಯಿಂದಾಗಿ ಒಂದು ರೂಪಾಯಿ ದಾನ ಮಾಡಬೇಕೆಂದರೂ ಸಹ ಹಲವು ರೀತಿಯಿಂದ ವಿತ್ತಶಾಟ್ಯದಿಂದ ಅಂದರೆ ಜಿಪುಣತನದಿಂದ ಕೊಡಲು ಹಿಂದೆ ಮುಂದೆ ನೋಡುವವರು ನಾವು. ಇಂತಿಷ್ಟು ಪ್ರಮಾಣದಲ್ಲಿ ಕೊಡದೆ ಹೋದರೆ ಅದರಿಂದ ಅವರ ಪಾಪಗಳು ಪರಿಹಾರವಾಗುವುದಿಲ್ಲ ಎಂಬುದು ಪುರೋಹಿತರಿಗೆ ತಿಳಿದಿರುತ್ತದೆ. ಆ ಕಾರಣದಿಂದಾಗಿ ಪುರೋಹಿತರು ನಮ್ಮಿಂದ ಅದನ್ನು ತೆಗೆದುಕೊಂಡರೂ ಸಹ ನಂತರ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕಾಗಿ ಅವರು ವಿವಿಧ ರೀತಿಯ ಕ್ರಿಯೆಗಳಲ್ಲಿ ವಿವಿಧ ರೀತಿಯ ಸತ್ಕಾರ್ಯಗಳಲ್ಲಿ ಅದನ್ನು ತೊಡಗಿಸಬೇಕಾಗಿ ಬರುತ್ತದೆ. ಪ್ರತಿ ಒಂದೊಂದು ರೂಪಾಯಿ ಸಹ ನನಗೆ ನೆನಪಿರುವಂತೆ ನನ್ನ ತಾಯಿಯವರು ಹೋದಾಗ ಉತ್ತರ ಕ್ರಿಯೆಗಳು ನಡೆಯುತ್ತಿದ್ದಂಥ ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಸದ್ಬ್ರಾಹ್ಮಣರು ಎಲ್ಲ ಉತ್ತರ ಕ್ರಿಯೆಗಳನ್ನು ಮಾಡಿಸುತ್ತಿದ್ದರು. ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಭಾವನೆಯನ್ನು ಕೇಳಿದಾಗ ಅವರು ಇಷ್ಟೊಂದು 1200 1300 ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕೈಯಲ್ಲಿ ಇದ್ದಿದ್ದು 500 ರೂಪಾಯಿ ನೋಟು. ಸರಿ, ನಾನು ನನ್ನ ಸಹೋದರನಿಗೆ, ಸರಿ 500 ರೂಪಾಯಿದು 3 ನೋಟ್ ಕೊಟ್ಬಿಡು, ಚಿಲ್ಲರೆ ಎಲ್ಲ ಕೇಳೋಕೆ ಹೋಗಬೇಡ ಅಂದೆ. ಕ್ಷಣ ಮಾತ್ರದಲ್ಲಿ ಅವರು, ಇಲ್ಲ ಇಲ್ಲ, ನಿಮ್ಮ ಹತ್ರ ಚಿಲ್ಲರೆ ಇದ್ದರೆ ಕೊಡಿ, ಚಿಲ್ಲರೆ ಇಲ್ವ ಪರವಾಗಿಲ್ಲ ತಂದು ಕೊಡಿ, ಇಲ್ಲವಾದರೆ ನಾನು ಅದಕ್ಕೆ ಪ್ರತಿಯಾಗಿ 300 ರೂಪಾಯಿ ನಿಮಗೆ ಚಿಲ್ಲರೆ ತಂದು ಕೊಡೋ ತನಕರೂ ನೀವು ಇಲ್ಲೇ ನಿಂತು ಕಾಯಬೇಕಾಗತ್ತೆ. ಯಾಕೆಂದರೆ ನಿಮಗೆ ಚಿಲ್ಲರೆ ಕೊಡದೆ 1200 ಅಂತ ನಾನು ಏನು ನನ್ನ ಬಾಯಿಂದ ಬಂದಿದೆ ಅದರ ಮೇಲೆ 1 ರೂಪಾಯಿ ನೀವು ಜಾಸ್ತಿ ಕೊಟ್ಟರೂ ಸಹ ನನ್ನ ಕೈಯಲ್ಲಿ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. ನನಗೆ ಜೀರ್ಣಿಸ್ಕೊಳ್ಳೋ ತಾಕತ್ತಿರೋದು 1200 ರೂಪಾಯಿ ಮಾತ್ರ, ಆದ್ದರಿಂದ ಅಷ್ಟನ್ನು ಮಾತ್ರ ನಾನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ, 1 ಪೈಸಾರು ನೀವು ಹೆಚ್ಚಿಗೆ ಕೊಡುವಂತಿಲ್ಲ ಅಂತ. ಸರಿ, ನಾವೇ ಕೊನೆಗೆ ಎಲ್ಲೋ ಹೋಗ್ಬಿಟ್ಟು ನಿಮಗೆ ತೊಂದರೆ ಬೇಡ ಅಂತ ಹೇಳಿ ಹೋಗಿ ಚಿಲ್ಲರೆ ತಂದು ಚಿಲ್ಲರೆನೇ ಅವರಿಗೆ ಕೊಟ್ಟಿದ್ದಾಯಿತು. ವಾಸ್ತವದಲ್ಲಿ ಪುರೋಹಿತರು ಹೀಗೆ ಇರ್ತಾರೆ. ನೋಡೋರ ಕಣ್ಣಿಗೆ ಅವರೇನೋ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವ ಇರುತ್ತೆ. ಇರಲಿ, ಮುಂದುವರಿಯೋಣ. ಎಲೆ ರಘುವಂಶಜನೆ, ಅನಂತರ ನನ್ನ ಇಷ್ಟಾರ್ಥವು ಈಗ ಸಫಲವಾಯಿತು. ಎಲೆ ರಘುತ್ತಮನೆ, ಎಲ್ಲ ಲೋಕವನ್ನು ಮೋಹಗೊಳಿಸುವ ನಿನ್ನ ಅಧೀನವಾಗಿರುವ ಮಹಾಮಾಯೆಯು ಹೇಗಾದರೂ ನನ್ನನ್ನು ಮೋಹಗೊಳಿಸಲಾರದು, ಹಾಗೆ ಹೇಗೆ ಮಾಡಿದರೆ ನಾನು ಆ ಯೋಗ ಮಾಯೆಯ ಮೋಹಕ್ಕೆ ಒಳಗಾಗುವುದಿಲ್ಲವೋ ಹಾಗೆ ಮಾಡುವವನಾಗು.
ನೀನು ಗುರುದಕ್ಷಿಣೆಯನ್ನು ಕೊಟ್ಟು ಕೃತಾರ್ಥನಾಗಬೇಕೆಂದಿದ್ದರೆ, ಅಂದರೆ ನೀನೇನಾದರೂ ನನಗೆ ಗುರುವೆಂದು ಗುರುದಕ್ಷಿಣೆಯನ್ನು ಕೊಡಬೇಕಾಗಿದ್ದರೆ ನಿನ್ನ ಮಾಯೆಯಿಂದ ನನ್ನನ್ನು ರಕ್ಷಿಸು ಪರಮಾತ್ಮ ಎಂದು ವಸಿಷ್ಠರು ಕೇಳಿಕೊಳ್ಳುತ್ತಿದ್ದಾರೆ. ಸಂದರ್ಭವು ಒದಗಿದ್ದರಿಂದ ಎಲ್ಲವನ್ನೂ ಹೇಳಿರುತ್ತೇನೆ, ಬೇರೆಲ್ಲಿಯೂ ಈ ವಿಷಯವನ್ನು ಹೇಳಲಾರನು. ಎಲೈ ರಾಮನೇ, ವಾಸ್ತವ ವಿಷಯಕ್ಕೆ ಬರೋಣ. ರಾಜನಾದ ದಶರಥನಿಂದ ನಿನ್ನನ್ನು ಕರೆಯುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟಿರುವೆನು. ಎಲೈ ರಾಘವನೇ, ನಾಳೆಯ ದಿನ ರಾಜ್ಯದಲ್ಲಿ ದಶರಥ ಮಹಾರಾಜನು ನಿನ್ನನ್ನು ಪಟ್ಟಾಭಿಷೇಕ ಮಾಡಿ ಯುವರಾಜನಾಗಿ ಕೂರಿಸಲಿದ್ದಾನೆ. ಈಗ ನೀನು ಸೀತೆಯೊಡನೆ ವಿಧಿಗನುಸಾರವಾಗಿ ಉಪವಾಸ ಮಾಡಿ ಜಿತೇಂದ್ರಿಯನಾಗಿದ್ದುಕೊಂಡು ನೆಲದ ಮೇಲೆ ಮಲಗುವವನಾಗಿರು. ನಾನು ಈಗ ರಾಜನ ಹತ್ತಿರಕ್ಕೆ ಹೋಗುವೆನು, ನೀನು ಬೆಳಗ್ಗೆ ಹೋಗುವೆಯಂತೆ. ವಾಸ್ತವವಾಗಿ ವಿಷಯ ಏನಿದೆಯೋ ಅದನ್ನು ಕುಲಗುರುವಾಗಿ ತಿಳಿಸಲೇಬೇಕು. ಅದನ್ನು ತಿಳಿಸಿ ವಸಿಷ್ಠರು, ರಾಜಗುರುವಾದ ವಸಿಷ್ಠರು ಜಾಗ್ರತೆಯಾಗಿ ರಥವನ್ನೇರಿ ಹೊರಟು ಹೋದರು. ರಾಮನಾದರೂ ಲಕ್ಷ್ಮಣನನ್ನು ಕಂಡು ನಸುನಗುತ್ತಾ ಹೀಗೆ ಹೇಳುತ್ತಾನೆ, ಹೇಳೈ ಸೌಮಿತ್ರಿಯೇ, ನನಗೆ ಯೌವರಾಜ್ಯದಲ್ಲಿ ಪಟ್ಟಾಭಿಷೇಕವು ನಾಳೆಯ ದಿನ ಆಗಲಿದೆ. ಆದರೆ ನಾನು ನೆಪ ಮಾತ್ರಕ್ಕೆ ಯುವರಾಜನಾಗಿರುವೆನು. ನೀನಾದರೂ ಎಲ್ಲ ಕೆಲಸಗಳನ್ನು ಮಾಡುವವನು, ಫಲವನ್ನು ಅಂದರೆ ಅದರ ಸುಖವನ್ನು ಅನುಭವಿಸುವವನು ಆಗಿರುವೆ. ಏಕೆಂದರೆ ನೀನೇ ನನ್ನ ಹೊರಗಿನ ಪ್ರಾಣವಾಗಿರುವೆ. ಸ್ವತಃ ಆದಿಶೇಷನ ಸ್ವರೂಪವಲ್ಲವೇ, ನೀನೇ ನನ್ನ ಹೊರಗಿನ ಪ್ರಾಣವಾಗಿರುವೆ. ಈ ವಿಷಯದಲ್ಲಿ ಅಭಿಪ್ರಾಯ ಭೇದವಿಲ್ಲವಾಗಿ ವಿಚಾರ ಮಾಡತಕ್ಕದ್ದೇನೂ ಇರುವುದಿಲ್ಲ ಎಂದು ಹೇಳುತ್ತಾನೆ. ಅನಂತರ ವಸಿಷ್ಠರು ಹೇಳಿದಂತೆಯೇ ಲೋಕರೂಢಿಗೆ ತಕ್ಕಂತೆ ಏನೇನು ಕ್ರಿಯೆಗಳನ್ನು ಯುವರಾಜ್ಯ ಅಭಿಷೇಕಕ್ಕೆ ಮುನ್ನೆ ಮುನ್ನವ ಮಾಡಬೇಕೋ ಅದೆಲ್ಲವನ್ನೂ ಮಾಡುತ್ತಾನೆ. ಆದರೆ ಏನಾಗುವುದೆಂಬುದು ಪರಮಾತ್ಮನಿಗೇ ಗೊತ್ತಲ್ಲವೇ. ವಸಿಷ್ಠನಾದರೂ ರಾಜನ ಬಳಿಗೆ ಬಂದು ಎಲ್ಲವನ್ನೂ ಮಾಡಿದ್ದಾಗಿದೆ ಎಂದು ವಿಜ್ಞಾಪಿಸಿದನು. ಆಗ ಆ ಪಟ್ಟಣದಲ್ಲಿ ವಸಿಷ್ಠರೊಡನೆ ರಾಜನು ರಾಮನ ಅಭಿಷೇಕದ ವಿಷಯವನ್ನು ಮಾತನಾಡಿದ್ದನ್ನು ಕೇಳಿದ ಒಬ್ಬ ಪುರುಷನು ರಾಮನ ತಾಯಿಯಾದ ಕೌಸಲ್ಯಗೂ ಮತ್ತು ಸುಮಿತ್ರೆಗೂ ಈ ವಿಚಾರವನ್ನು ತಿಳಿಸಿದನು. ಅವರಿಬ್ಬರೂ ಬಹಳ ಸಂತೋಷಗೊಂಡವರಾದರು ಮತ್ತು ಉತ್ತಮವಾದ ಒಂದು ಹಾರವನ್ನು ಪುತ್ರವತ್ಸಲೆಯಾದ ಕೌಸಲ್ಯೆಯು ಪ್ರೀತಿಯಿಂದ ನೀಡಿದಳು. ತನ್ನ ಮಗನಿಗೆ ಯುವರಾಜ್ಯ ಪಟ್ಟಾಭಿಷೇಕವಾಗುತ್ತದೆ ಎಂದರೆ ಯಾವ ತಾಯಿಗೆ ತಾನೇ ಸಂತೋಷವಾಗುವುದಿಲ್ಲ. ರಾಮನ ಕಾರ್ಯಸಿದ್ಧಿಗಾಗಿ ಲಕ್ಷ್ಮೀದೇವಿಯ ಪೂಜೆಯನ್ನು ಆಕೆಯು ಮಾಡಿದಳು ಮತ್ತು ಸತ್ಯವಾದಿಯಾದ ದಶರಥನೇನೋ ಮಾತನಾಡಿದ್ದನ್ನು ನಡೆಯಿಸಿಯೇ ತೀರುವನು. ಆದರೆ ಕಾಮುಕನಾದ ಆತನು ಕೈಕೇಯಿಯ ಅಧೀನನಾಗಿರುವುದರಿಂದ ಏನು ಮಾಡುತ್ತಾನೋ ಹೀಗೆಂದು ಕದಡಿದ ಮನಸ್ಸುಳ್ಳ ಆಕೆಯು ದುರ್ಗಾದೇವಿಯನ್ನು ಪೂಜಿಸಿದಳು. ರಾಣಿಯರಲ್ಲಿ ಎಷ್ಟೇ ಸವತಿ ಮಾತ್ಸರ್ಯ ಇಲ್ಲದಂತಹ ರಾಮಾಯಣದ ಯುಗವಾದರೂ ಸಹ ಪ್ರತಿಯೊಬ್ಬ ತಾಯಿಯಲ್ಲೂ ನನ್ನ ಮಗನಿಗೆ ಏನೋ ಒಳ್ಳೆಯದಾಗುತ್ತದೆಂದರೆ ಆ ಸಂದರ್ಭದಲ್ಲಿ ಏನಾದರೂ ಕೆಡುಕು ಸಂಭವಿಸಿದರೆ ಎಂಬ ಆತಂಕವಿರುವುದು ಆ ಕಾಲಕ್ಕೂ ತಪ್ಪಿರಲಿಲ್ಲ. ಆ ಕೆಡುಕುಗಳು ಉಂಟಾಗಬಾರದೆಂದು ತಾನೆ, ಯಾವ ವಿಘ್ನಗಳು ಆಗಬಾರದೆಂದು ತಾನೇ ನಾವು ಭಗವಂತನ ಪೂಜೆಯನ್ನು ಮಾಡುವುದು. ಈ ನಡುವೆ ದೇವತೆಗಳು ದೇವಿಯಾದ ಸರಸ್ವತಿಯನ್ನು ಕುರಿತು, ಅಂದರೆ ವಾಕ್ಯಗೆ ಸಂಬಂಧಿಸಿದಂತಹ ದೇವಿ ಸರಸ್ವತಿಯನ್ನು ಕುರಿತು, ಎಲೌ ತಾಯಿ, ನೀನು ಭೂಲೋಕದಲ್ಲಿ ಅಯೋಧ್ಯಾನಗರಿಗೆ ಹೋಗುವವಳಾಗು, ಬ್ರಹ್ಮನ ಮಾತಿನಂತೆ ರಾಮನ ಪಟ್ಟಾಭಿಷೇಕಕ್ಕೆ ಅಡ್ಡಿಯಾಗುವಂತೆ ಪ್ರಯತ್ನವನ್ನು ಮಾಡುವವಳಾಗು, ಮೊದಲು ಮಂಥರೆಯನ್ನು ಅನಂತರ ಕೈಕೇಯಿಯನ್ನು ಒಳಹೊಕ್ಕು ಅವರುಗಳು ಈ ಪಟ್ಟಾಭಿಷೇಕ ಕಾರ್ಯಕ್ಕೆ ವಿಘ್ನ ಉಂಟು ಮಾಡುವಂತೆ ಪ್ರೇರೇಪಿಸು, ವಿಘ್ನ ಮಾಡಿದ ನಂತರ ಬೇಕಾದರೆ ಸ್ವರ್ಗಲೋಕಕ್ಕೆ ಹಿಂದಿರುಗಿ ಬಂದುಬಿಡು, ಈ ರೀತಿಯಾಗಿ ಪ್ರೇರಿಸುತ್ತಾರೆ. ಹಾಗೆಯೇ ಆಗಲಿ ಎಂದು ಸರಸ್ವತಿಯು ತಿಳಿಸಿ ಮಂಥರೆಯಲ್ಲಿ ಪ್ರವೇಶಿಸುತ್ತಾಳೆ. ಇಲ್ಲದೆ ಹೋಗಿದ್ದರೆ ರಾಮಾಯಣದಲ್ಲಿ ಮಂಥರೆಯೂ ಸಹ ಜನ್ಮತಃ ಕೆಟ್ಟವಳೇನೂ ಅಲ್ಲ. ಮಾಯೆ ಎಂಬುದು ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ಆಡಿಸುತ್ತದೆ. ಹೀಗೆ ನಾನು ಹೇಳುತ್ತಿರುತ್ತೇನೆ, ಇದ್ದಕ್ಕಿದ್ದಂತೆ ಮಾತೇ ನಿಂತು ಹೋಗಿಬಿಡುತ್ತದೆ. ಯಾವ ಪದವನ್ನು ಉಚ್ಚರಿಸಬೇಕೋ ಆ ಪದದ ಉಚ್ಚಾರವೇ ನೆನಪಿಗೆ ಬರುವುದಿಲ್ಲ. ಉಚ್ಚರಿಸಬೇಕಾದ ಪದ ತಪ್ಪಾಗಿ ಉಚ್ಚಾರವಾಗುತ್ತದೆ. ಎಲ್ಲವೂ ವಾಗ್ದೇವಿಯ ಕ್ರಿಯೆ, ವಾಗ್ದೇವಿಯ ಆಟ. ಅದಕ್ಕೆಂದೇ ಅಂತ್ಯದಲ್ಲಿ ಪ್ರತಿಯೊಂದು ಪಟ್ಟಣದ ಅಂತ್ಯದಲ್ಲೂ ಶಾರದೆಯನ್ನು ನಮಸ್ಕರಿಸಿ, ಅಮ್ಮ ಏನು ಹೇಳಬೇಕೆಂದಿರುವೆನೋ ಅದನ್ನೇ ನುಡಿಸು, ನಾನು ಹೇಳಬೇಕೆಂದಿರುವುದಕ್ಕಿಂತಲೂ ಹೆಚ್ಚಾಗಿ ನೀನು ಏನನ್ನು ನುಡಿಸಬೇಕೆಂದು ಇಚ್ಛಿಸಿರುವೆಯೋ ಈ ಒಂದು ಪಠಣ ಕಾರ್ಯದಲ್ಲಿ ಅದನ್ನೇ ನುಡಿಸು ತಾಯಿ. ಅಬದ್ಧವನ್ನು ನುಡಿಸಿ ಕೇಳುವವರಿಗೆ ಹಿಂಸೆ ಉಂಟು ಮಾಡಬೇಡ. ಈ ಕಾರಣಕ್ಕಾಗಿಯೇ ನಿನ್ನನ್ನು ನಮಿಸುತ್ತೇನೆ ಎಂದು ತಾಯಿ ಸರಸ್ವತಿಯನ್ನು ಕೇಳುವುದು. ಆಕೆ ನುಡಿಸಿದಂತೆ ನಡೆದುಕೊಂಡು ಹೋಗುತ್ತದೆ. ಏನೇನು ನಡೆಯಬೇಕು? ಇಲ್ಲಿಯೂ ಹಾಗೆ ಸರಸ್ವತಿಯು ಭೂಲೋಕಕ್ಕೆ ಬಂದು ಮಂಥರೆಯ ದೇಹದೊಳಕ್ಕೆ ಸೇರಿಕೊಳ್ಳುತ್ತಾಳೆ.
ಆ ಮಂಥರೆಯು ಕುಳ್ಳಾದವಳು, ಮೂರು ಕಡೆ ಶರೀರದಲ್ಲಿ ಬಾಗಿದವಳು ಆದ ಮುದುಕಿಯು ಉಪ್ಪರಿಗೆ ಮೇಲ್ಭಾಗವನ್ನೇರಿ ಸುತ್ತಲೂ ನಗರವನ್ನು ಎಲ್ಲ ಕಡೆಯಲ್ಲಿಯೂ ಅಲಂಕೃತವಾಗಿರುವುದನ್ನು ಕಂಡಳು. ಅನೇಕ ರೀತಿಯ ತೋರಣಗಳಿಂದಲೂ ಪತಾಕೆಗಳಿಂದಲೂ ಸಜ್ಜುಗೊಂಡು ಎಲ್ಲ ವಿಧದಿಂದಲೂ ವೈಭವದಿಂದ ಕೂಡಿದ್ದ ಪಟ್ಟಣವನ್ನು ನೋಡಿ ಆಶ್ಚರ್ಯಭರಿತಳಾಗಿ ಹಿಂದಿರುಗಿದಳು. ದಾರಿಯಲ್ಲಿ ಒಬ್ಬಳು ದಾದಿಯನ್ನು ಕುರಿತು, ಅಮ್ಮ ಇದೇನು, ಊರೆಲ್ಲವೂ ಅಲಂಕೃತವಾಗಿದೆಯಲ್ಲ, ಕೌಸಲ್ಯೆಯು ಕೂಡ ಅನೇಕ ರೀತಿಯಿಂದ ಬಹಳ ಸಂತೋಷ ಮತ್ತು ಉತ್ಸಾಹಭರಿತಳಾಗಿ ಓಡಾಡುತ್ತಿರುವಳಲ್ಲ, ಅನೇಕ ವಿಧವಾದ ಬಟ್ಟೆಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತಿರುವಳು, ಕಾರಣವೇನು ಎಂದು ಮಂಥರೆ ಆ ದಾದಿಯನ್ನು ಕೇಳುತ್ತಾಳೆ. ಆ ದಾದಿಯ ದಾಸಿಯಾರೊಬ್ಬಳು ಆಕೆ ಹೇಳುತ್ತಾಳೆ, ನಾಳೆಯ ದಿನವೇ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಲಿದೆ, ಆದ್ದರಿಂದ ಈಗಿನಿಂದಲೇ ಊರೆಲ್ಲ ಸಜ್ಜಾಗುತ್ತಿದೆ. ಅದನ್ನು ಕೇಳಿ ವಿಶಾಲವಾದ ಕಣ್ಣುಗಳುಳ್ಳ ಒಬ್ಬಳೇ ಆಗಿ ಮಂಚದ ಮೇಲೆ ಇದ್ದ ಕೈಕೇಯಿಯ ಬಳಿಗೆ ಬಂದಂತಹ ಮಂಥರೆಯು ಜಾಗ್ರತೆಯಾಗಿ ಹೀಗೆ ಹೇಳುತ್ತಾಳೆ, ಎಲೈ ದುರದೃಷ್ಟವಂತಳೆ, ದಡ್ಡಲೆ, ಏಕೆ ಸುಮ್ಮನೆ ಮಲಗಿರುವೆ, ಉದಾಸೀನಳಾಗಿರುವೆಯಲ್ಲ, ಬಹಳ ದೊಡ್ಡ ಭಯವೇ ಈಗ ಬಂದೊದಗಿರುವುದು. ನಾನೇ ಸುಂದರಿ ಎಂದು ಭಾವಿಸಿಕೊಂಡು ಮೈಮರೆತಿರುವ ಮಂದಗತಿಯವಳು ನೀನು. ನೀನು ನಡೆಯಲಿರುವ ಭಯವನ್ನು ಅರಿಯದೇ ಇರುವೆ. ರಾಜನ ದಯದಿಂದ ರಾಮನಿಗೆ ನಾಳೆಯೇ ಪಟ್ಟಾಭಿಷೇಕವಾಗಲಿದೆ. ಈ ಮಾತನ್ನು ಮಂಥರೆಯು ಹೇಳುತ್ತಾಳೆ. ಆದರೆ ಕೈಕೇಯಿಯ ಒಂದು ಪ್ರತಿಕ್ರಿಯೆ ಹೇಗಿದೆ ನೋಡಿ. ಅದನ್ನು ಕೇಳಿ ತಟ್ಟನೆ ಮೇಲಕ್ಕೆದ್ದಂತಹ ಪ್ರಿಯವಾದಿನಿಯಾದ ಕೈಕೇಯಿಯು ರತ್ನಗಳಿಂದ ಅಲಂಕೃತವಾದ ಚಿನ್ನದ ದಿವ್ಯವಾದ ಒಂದು ಗೆಜ್ಜೆಯ ಸರವನ್ನು ಆ ಮಂಥರೆಗೆ ಕೊಡುತ್ತಾಳೆ. ಇನ್ನೂ ಆಕೆಯ ತಲೆಯಲ್ಲಿ ದುರ್ಬುದ್ಧಿಯು ಹುಟ್ಟಿಲ್ಲ. ಸಂತೋಷಪಡುವ ಸಂದರ್ಭದಲ್ಲಿ ಭಯವು ಉಂಟಾಗಿದೆ ಎಂದು ನನಗೆ ಏಕೆ ಹೇಳುತ್ತಿರುವೆ? ನನಗೆ ಪ್ರಿಯವನ್ನು ಉಂಟು ಮಾಡುವಂತಹ ಪ್ರೀತಿಯ ಮಾತುಗಳನ್ನೇ ಆಡುವ ರಾಮನು ನನಗೆ ಭರತನಿಗಿಂತಲೂ, ಅಂದರೆ ನನ್ನ ಸ್ವಂತ ಮಗನಿಗಿಂತಲೂ ರಾಮನು ನನಗೆ ಹೆಚ್ಚಿನವನಾಗಿರುವನು. ಅವನು ಕೌಸಲ್ಯೆಯನ್ನು ನನ್ನನ್ನು ಒಂದೇ ರೀತಿಯಿಂದ ಕಾಣುತ್ತಾ ಯಾವಾಗಲೂ ಸೇವಿಸುತ್ತಿರುವನು. ಎಲೈ ಮೂಢಳೆ, ರಾಮನ ಕಡೆಯಿಂದ ನನಗಾದರೂ ಭಯವೇಕೆ ಬಂದೀತು? ಅದನ್ನು ಹೇಳು ಎಂದು ಕೈಕೇಯಿಯು ಕೇಳುತ್ತಾಳೆ. ಇದರಿಂದ ಕುಳ್ಳಿಯಾದ ಹಾಗೂ ನಿರ್ನಿಮಿತವಾಗಿ ದ್ವೇಷ ಮಾಡುವ ಸ್ವಭಾವದ ಆಕೆ, ಅಂದರೆ ಆ ಮಂಥರಿಯು ತಳಮಳಗೊಳ್ಳುತ್ತಾಳೆ. ಮುಂದೆ ಹೀಗೆ ಹೇಳುತ್ತಾಳೆ, ಎಲೋ ದೇವಿಯೇ, ನನ್ನ ಮನ ಮಾತನ್ನು ಕೇಳು. ನಿನಗೆ ಭಯವುಂಟಾಗಿರುವುದು ನಿಜವು. ರಾಜನು ನಿನ್ನನ್ನು ಸಂತೋಷಗೊಳಿಸುತ್ತಾ ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡುತ್ತಾನೆ. ಆದರೆ ಕಾಮುಕನು, ಸುಳ್ಳುಗಾರನು ಆದ ಆತನು ನಿನ್ನನ್ನು ಮಾತುಗಳಿಂದ ಮಾತ್ರ ಸಂತೋಷಗೊಳಿಸುತ್ತಾ ರಾಮನ ತಾಯಿಗೆ, ಅಂದರೆ ಆ ಕೌಸಲ್ಯಗೆ ಅನುಕೂಲವಾಗುವಂತಹ ಕೆಲಸವನ್ನೇ ಚೆನ್ನಾಗಿ ಮಾಡುತ್ತಾನೆ. ಈಗ ನೋಡು, ಪಟ್ಟಾಭಿಷೇಕದ ಉದ್ದೇಶವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ಮಗನಾದ ಭರತನನ್ನು ಆತನ ಸೋದರ ಸಹಿತನಾಗಿ, ಅಂದರೆ ಶತ್ರುಘ್ನನ ಸಮೇತ ಸೋದರ ಮಾವನ ಮನೆಗೆ ದಶರಥನು ಕಳುಹಿಸಿರುತ್ತಾನೆ. ಇದೇ ಸಮಯವನ್ನು ಇಟ್ಟುಕೊಂಡು ರಾಮನ ಪಟ್ಟಾಭಿಷೇಕ ಮಾಡುತ್ತಿರುವನು. ಇದರಿಂದ ಅನ್ಯಾಯವಾಗುತ್ತಿರುವುದು ನಿನಗೇ ತಾನೇ. ತಲೆಯಲ್ಲಿ ಕಿವಿಯಲ್ಲಿ ಇಲ್ಲದ ವಿಚಾರಗಳನ್ನು ಊದಿ ತಲೆಯಲ್ಲಿ ಬರಬಾರದ ಸಂಶಯವನ್ನು ತುಂಬಿಸಿಬಿಟ್ಟರೆ ನಾಳೆ ಲಕ್ಷ್ಮಣನು ರಾಮನನ್ನು ಅನುಸರಿಸುತ್ತಾನೆ. ಆದ್ದರಿಂದ ಲಕ್ಷ್ಮಣನೂ ರಾಜ್ಯ ಸುಖವನ್ನು ಅನುಭವಿಸಲಿರುವನು. ಇದರಿಂದ ಸುಮಿತ್ರೆಗೂ ಒಳ್ಳೆಯದಾಗುವುದು ಸಂದೇಹವಿಲ್ಲ. ಆದರೆ ಭರತನಾದರೂ ರಾಮನ ಮುಂದೆ ಸೇವಕನಾಗಿ ಬಿಡುವನು. ಜಾಗ್ರತೆಯಾಗಿ ಮುಂದೊಂದು ದಿನ ಆತನನ್ನು ಪಟ್ಟಣದಿಂದ ಓಡಿಸಿಬಿಡುತ್ತಾರೆ, ಇಲ್ಲವೇ ಪ್ರಾಣವನ್ನೇ ತೆಗೆದು ಬಿಡಲಿದ್ದಾರೆ. ನೀನಾದರೂ ದಾಸಿಯಂತೆ ಕೌಸಲ್ಯೆಯನ್ನು ಯಾವಾಗಲೂ ಸೇವೆ ಮಾಡಿಕೊಂಡು ಇರಬೇಕಾಗುವುದು. ಸವತಿಯಿಂದ ಹೀಗೆ ತಿರಸ್ಕರಿಸಲ್ಪಡುವುದಕ್ಕಿಂತಲೂ ಸಾಯುವುದೇ ಲೇಸು. ಆದ್ದರಿಂದ ಭರತನಿಗೆ ಪಟ್ಟಾಭಿಷೇಕವಾಗಲು ಮತ್ತು ರಾಮನು 14 ವರ್ಷಗಳ ಕಾಲ ವನವಾಸವನ್ನು ಮಾಡಲು ಪ್ರಯತ್ನಪಡು. ಎಲೈ ರಾಣಿಯೇ, ಆಗ ಹೆದರಿಕೆಯಿಲ್ಲದೆ ಅಧಿಕಾರರೂಢನಾಗಿ ನಿನ್ನ ಮಗನು ರಾಜನಾಗುವನು. ಅದಕ್ಕೆ ತಕ್ಕ ಉಪಾಯವನ್ನು ಈ ಹಿಂದೆಯೇ ನಿಶ್ಚಯಿಸಿರುವುದನ್ನು ನಾನು ನಿನಗೆ ಹೇಳಲಿರುವೆನು. ಎಲವು ಶುಭಾಂಗಿಯೇ, ನಿನಗೆ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ, ಹಿಂದೆ ದೇವಾಸುರರ ಯುದ್ಧಕಾಲದಲ್ಲಿ ದೇವೇಂದ್ರನಿಂದ ಸಹಾಯಕ್ಕಾಗಿ ಪ್ರಾರ್ಥಿಸಲ್ಪಟ್ಟ ಧನುರ್ಧಾರಿಯು ಮಹಾರಥನೂ ಆದ ದಶರಥನು ಯುದ್ಧಕ್ಕೆ ತಾನೇ ಸೇನಾ ಸಮೇತನಾಗಿ ನಿನ್ನೊಡನೆ ಹೊರಟನು.
ಧನ್ವಿಯಾದ ಅಂದರೆ ಧನುಸ್ಸನ್ನು ಹಿಡಿದಿದ್ದಂತಹ ಆತನು ರಾಕ್ಷಸರೊಡನೆ ಯುದ್ಧ ಮಾಡುತ್ತಿದ್ದಾಗ ರಥದ ಅಚ್ಚಿನ ಮೊಳೆಯು ತುಂಡಾಗಿ ಬಿದ್ದಿತು. ಅವನು ಅದನ್ನು ಅರಿಯಲಿಲ್ಲ. ನೀನಾದರೂ ನಿನ್ನ ಕೈಯನ್ನು ಆ ರಥದ ಅಚ್ಚಿನೊಳಗೆ ಚಾಚಿ ಬಹಳ ಧೈರ್ಯದಿಂದ ಗಂಡನ ಪ್ರಾಣವನ್ನು ಉಳಿಸಲು ನಿಂತವಳಾದೆ. ಈ ರಥದ ಚಕ್ರ ತಿರುಗಬೇಕಾದ್ರೆ ಅದು ಚಕ್ರ ಹೊರಗೆ ಬಾರದ ಹಾಗೆ ಒಂದು ದೊಣ್ಣೆಯನ್ನ, ಒಂದು ಸಣ್ಣ ಕೀಲಿನ ಅಲ್ಲಿ ಸಿಕ್ಕಿಸಿರ್ತಾರೆ. ಆ ಕೀಲಿ ಬಿದ್ದೋಗ್ಬಿಟ್ಟಿತ್ತಂತೆ. ಆ ಕೀಲಿ ಬಿದ್ದೋಯ್ತು ಅಂದರೆ ಚಕ್ರ ರಥದಿಂದ ಕಳಚಿ ಹಿಂದೆ ಬಿದ್ದೋಗ್ಬಿಡ್ತಾ ಇತ್ತು. ಅಲ್ಲಿ ಆಕೆ ತನ್ನ ಬೆರಳನ್ನು ತೋರಿಸಿ ಆ ರಥದಿಂದ ಚಕ್ರ ಕಳಚಿ ಹೋಗದಿದ್ದ ಹಾಗೆ, ಯಾಕಂದರೆ ಕಳಚಿ ಹೋದರೆ ಅದರಿಂದ ಆಗ ರಥ ಮಗುಚಿ ಬೀಳುತ್ತೆ, ದಶರಥನ ಪ್ರಾಣಕ್ಕೆ ಅಪಾಯ ಬಂದರೂ ಬರಬಹುದು, ಆ ರೀತಿಯಾಗಿ ಕೈಕೇಯಿ ಕಾಪಾಡಿದ್ಲು ಅಂತ ಹೇಳಿ ರಾಮಾಯಣದಲ್ಲೂ ಸಹ ಬರುತ್ತೆ. ಅನಂತರ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಶತ್ರುನಾಶಕನಾದ ರಾಜನು ನಿನ್ನ ಕಡೆಗೆ ನೋಡಿದನು. ಬಹಳ ಆಶ್ಚರ್ಯವನ್ನು ಹೊಂದಿದವನಾಗಿ ಸಂತೋಷದಿಂದ ನಿನ್ನನ್ನು ತಬ್ಬಿಕೊಂಡು, ಇದು ನಾನು ವರವನ್ನು ಕೊಡುವವನಾಗಿರುವನು, ನಿನ್ನ ಮನಸ್ಸಿನ ಬಯಕೆ ಏನಿದೆಯೋ ಅದನ್ನು ಕೇಳು, ಈಗ ಎರಡು ವರಗಳನ್ನು ಬೇಡುವವಳಾಗು ಎಂದು ರಾಜನು ತಾನಾಗಿಯೇ ಹೇಳಿದನು. ಆಗ ನೀನು, ಎಲೈ ರಾಜನೇ, ನೀನು ಎರಡು ವರಗಳನ್ನು ಕೊಟ್ಟಿರುವೆಯಾದರೆ ಅವು ಮೀಸಲಾಗಿ ನಿನ್ನಲ್ಲಿಯೇ ಚಿರಕಾಲ ಇದ್ದುಕೊಂಡಿರಲಿ. ನನಗೆ ಯಾವಾಗ ಸಂದರ್ಭ ಒದಗುವುದೋ ಆಗ ಈ ಎರಡು ವರಗಳನ್ನು ನೀನು ಕೊಡುವೆಯಂತೆ ಎಂದು ಹೇಳಿದವಳಾದೆ. ಹಾಗೆಯೇ ಆಗಲಿ ಎಂದು ರಾಜನು ನಿನ್ನ ಅರಮನೆಗೆ ಹೊರಟು ಹೋದನು. ನಿನ್ನಿಂದ ಹಿಂದೆಯೇ ಕೇಳಿದ್ದ ಈ ವಿಷಯ, ಅಂದರೆ ಕೈಕೇಯಿಯೇ ಬಹುಶಃ ಹಿಂದೆ ಅದನ್ನು ಮಂತ್ರಿಗೆ ಹೇಳಿರಬೇಕು, ಈ ವಿಷಯವು ಈಗ ನೆನಪಿಗೆ ಬಂದಿದೆ. ಆದ್ದರಿಂದ ಜಾಗ್ರತೆಯಾಗಿ ನೀನು ಕೋಪಗೊಂಡವಳಾಗಿ ಎಲ್ಲ ಒಡವೆಗಳನ್ನು ಕಳಚಿ ದಿಕ್ಕಾಪಾಲಾಗಿ ಎಸೆದು ಕೋಪಾಗಾರದಲ್ಲಿ ಹೊಕ್ಕು ನೆಲದ ಮೇಲೆ ಮಲಗಿದವಳಾಗಿ ಸುಮ್ಮನೆ ಇದ್ದುಕೊಂಡು ಬಿಡು. ರಾಜನು ನಿನ್ನ ಇಷ್ಟವನ್ನು ಸತ್ಯವಾಗಿ ನಡೆಸಿಕೊಡುತ್ತೇನೆಂದು ಪ್ರತಿಜ್ಞೆ ಮಾಡುವವರೆಗೂ ಹಾಗೆಯೇ ಇರುವವಳಾಗು. ಬಹುಶಃ ಹಿಂದಿನ ಕಾಲದಲ್ಲಿ ಕೋಪ ಬಂದರೆ ಅವರು ಮಾಮೂಲಿ ಬಾಕಿ ಪ್ರದೇಶದಲ್ಲಿ ಏನಿರ್ತಾ ಇದ್ರು ಅಲ್ಲಿ ಇರದೆ ಅದಕ್ಕೆ ಒಂದು ಕೋಪಾಗಾರ ಅಂತ ಅಲ್ಲಿರ್ತಾ ಇದ್ರು. ಅಲ್ಲಿ ಅವರು ಸಾಧಾರಣವಾಗಿ ತಲೆ ಕೂದಲೆಲ್ಲ ಹರಡಿಕೊಂಡು ಕೋಪ ಬಂದಾಗ ಜನ ಹೇಗಿರ್ತಾರೋ ಆ ರೀತಿ ಆ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಅವರು ಆ ಗ್ರಹವನ್ನು ಹೊಕ್ಕಿದ್ದಾರೆ ಅಂತಂದರೆ ಅವರಿಗೆ ಕೋಪ ಬಂದಿದೆ ಎಂಬುದು ಉಳಿದವರೆಲ್ಲರಿಗೂ ಒಂದು ಸೂಚನೆ. ಇಂತಹ ಸ್ಥಿತಿಗೆ ನೀನು ಹೋದಾಗ ಸಹಜವಾಗಿಯೇ ನಿನ್ನ ರಮಿಸಿ ನಿನ್ನ ಅಂದರೆ ಒಂದು ಒಳ್ಳೆ ಮೂಡ್ಗೆ ನಿನ್ನ ಕರ್ಕೊಂಡು ಬರೋದಕ್ಕೋಸ್ಕರ ದಶರಥ ಖಂಡಿತವಾಗಿಯೂ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ನೀನು ಆ ಹಿಂದೆ ದಶರಥನು ಕೊಟ್ಟಿದ್ದಂತಹ ವರಗಳನ್ನು ಬಳಸಿಕೊಂಡು ಈಗ ರಾಮನಿಗೆ ಪಟ್ಟಾಭಿಷೇಕವಾಗುವುದನ್ನು ತಡೆದುಬಿಡು. 14 ವರ್ಷವೇ ಏಕೆ ಅಂತ ಕೇಳಿದಳು. ಅದು ಭಗವನ್ ನಿಯಾಮಕ, ಗೊತ್ತಿಲ್ಲ. ಅಥವಾ ಬಹುಶಃ ಆಗಿನ ಕಾಲದಲ್ಲಿ 14 ವರ್ಷಗಳ ಕಾಲ ಭರತ ರಾಜನಾಗಿದ್ದರೆ ಅನಂತರ ರಾಮ ಹಿಂದಿರುಗಿ ಬಂದರೂ ಸಹ ಆತ ರಾಜನಾಗುವುದು ಸಾಧ್ಯವಿಲ್ಲ ಎಂಬ ಯಾವುದೋ ಒಂದು ಕ್ಯಾಲ್ಕುಲೇಷನ್ ಇರಬಹುದೇನೋ. ತ್ರಿವಕ್ರೆಯಾದ ಅಂದರೆ ಮೂರು ರೀತಿಯಾದಂಥ ವಕ್ರತೆಗಳನ್ನು, ಗೂನು ಬೆನ್ನು, ಕುಳ್ಳುತನ, ಇದು ಎಲ್ಲ ಎಲ್ಲ ರೀತಿಯಾದ ವಕ್ರತನವನ್ನು ಹೊಂದಿರತಕ್ಕಂತಹ ಮಂಥರೆಯು ಹೇಳಿದ್ದನ್ನು ಕೇಳಿದ ಕೇಕಯ್ಯ ರಾಜನ ಮಗಳು ಕೆಟ್ಟ ಸಹವಾಸದಿಂದ ಬುದ್ಧಿ ವೈಪರೀತ್ಯಕ್ಕೆ ಒಳಗಾಗಿ ಎಲ್ಲವೂ ನಿಜವೇ ಎಂದು ಭಾವಿಸಿದಳು. ದುಷ್ಟಳಾಗಿ ಪರಿವರ್ತಿತಳಾದಂತಹ ಕೈಕೇಯಿಯು ಆಕೆಯನ್ನು ಕುರಿತು, ಎಲೈ, ನಿನಗೆ ಇಂತಹ ಬುದ್ಧಿಯು ಹೇಗೆ ಹೊಳೆಯಿತು? ಎಲೈ ವಕ್ರಸುಂದರಿಯೇ, ನೀನು ಇಷ್ಟೊಂದು ಬುದ್ಧಿವಂತಳು ಎಂಬುದು ನನಗೂ ತಿಳಿದಿರಲಿಲ್ಲ. ನನ್ನ ಪ್ರಿಯಪುತ್ರನಾದ ಭರತನೇನಾದರೂ ರಾಜನಾದರೆ ನನ್ನ ಪ್ರಾಣಕ್ಕಿಂತಲೂ ಪ್ರೀತಿಪಾತ್ರಳಾದ ನಿನಗೆ 100 ಗ್ರಾಮಗಳನ್ನು ಕೊಡಲಿರುವೆನು. ಹೀಗೆ ಹೇಳಿದವಳೇ ಕೈಕೇಯಿಯು ತಟಕ್ಕನೆ ಸಿಟ್ಟಿನಿಂದ ಕೋಪಭವನವನ್ನು ಹೊಕ್ಕು ಎಲ್ಲ ಒಡವೆಗಳನ್ನು ಕಳಚಿ ಸುತ್ತಲೂ ಹರಡಿದವಳಾಗಿ ಮೈಯನ್ನು ಕೊಳೆ ಮಾಡಿಕೊಂಡು ಕೊಳಕು ಬಟ್ಟೆಯನ್ನುಟ್ಟು ನೆಲದ ಮೇಲೆ ಮಲಗಿದಳು. ಕುಬ್ಜೆಯನ್ನು ಕುರಿತು, ಎಲೌ ಕಲ್ಯಾಣಿಯೇ, ಕೇಳು, ನಿನಗೆ ಒಳ್ಳೆಯದಾಗುತ್ತದೆ. ಹೇಗೆಂದರೆ ರಾಮನು ಕಾಡಿಗೆ ಹೋಗುವವರೆಗೂ ನಾನು ಹೀಗೆಯೇ ಮಲಗಿರುವೆನು ಅಥವಾ ಪ್ರಾಣತ್ಯಾಗವನ್ನೇ ಮಾಡಿಬಿಡುವೆನು, ಇದು ಖಂಡಿತ. ಹೀಗೆಂದು ಕೈಕೇಯು ಹೇಳಿದ ಮೇಲೆ ಆ ಕುಳ್ಳಿ ಮಂತರೆಯು ಹೊರಗೆ ತನ್ನ ಮನೆಗೆ ಹೋಗುತ್ತಾಳೆ. ಕೈಕೇಯು ಅದೇ ರೀತಿಯಾಗಿ ಕೋಪಭವನದಲ್ಲಿ ಬಿದ್ದುಕೊಂಡಿರುತ್ತಾಳೆ. ಧೀರನಾಗಲಿ ಬಹಳ ದಯಾವಂತನೇ ಆಗಿರಲಿ, ಒಳ್ಳೆಯ ಗುಣ ಆಚಾರಗಳಿಂದ ಕೂಡಿದವನೇ ಆಗಿರಲಿ, ನೀತಿಯನ್ನು ತಿಳಿದವನೇ ಆಗಿರಲಿ, ವೇದಶಾಸ್ತ್ರಗಳನ್ನು ಜನರಿಗೆ ಅನುಶಾಸನ ಮಾಡುವವನೇ ಆಗಿರಲಿ, ವಿದ್ಯಾ ವಿವೇಕವುಳ್ಳವನೇ ಆಗಿರಲಿ, ಇಂಥವನೂ ಸಹ ಬಹಳ ಪಾಪಬುದ್ಧಿಯುಳ್ಳ ದುಷ್ಟರ ಸಂಘವನ್ನು ಯಾವಾಗಲಾದರೂ ಮಾಡಿದ್ದೇ ಆದರೆ
ಆ ದುರ್ಬುದ್ಧಿಯಿಂದ ಕೂಡಿದವನಾಗಿ ಮೆಲ್ಲ ಮೆಲ್ಲನೆ ಆ ದುಷ್ಟರಂತೆಯೇ ಆಗಿಬಿಡುವನು. ಇದು ನಿಶ್ಚಯವು. ಆದ್ದರಿಂದ ದುಷ್ಟರ ಸಂಘವನ್ನು ಯಾವಾಗಲೂ ಬಿಟ್ಟು ಬಿಡಬೇಕು. ಏಕೆಂದರೆ ಈ ರಾಜಪುತ್ರಿಯಾದ ಕೈಕೇಯಿಯಂತೆ ಯಾರು ದುಷ್ಟರ ಸಂಘವನ್ನು ಮಾಡುತ್ತಾನೆಯೋ, ಕೆಟ್ಟವರ ಸಂಘವನ್ನು ಮಾಡುತ್ತಾನೆಯೋ, ಆತನು ಪುರುಷಾರ್ಥದಿಂದ ಜಾರಿ ಬೀಳುತ್ತಾನೆ. ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ವಿಚಾರವೆಂದರೆ ಕೈಕೇಯಿಯು ಸ್ವತಃ ಒಳ್ಳೆಯವಳೆ, ಆದರೆ ಚಾಡಿಯ ಮಾತಿನಿಂದ ಪ್ರೇರಿತಳಾಗಿ ತನ್ನ ವಿವೇಕವನ್ನೆಲ್ಲ ಕಳೆದುಕೊಂಡು ಅನರ್ಥಕ್ಕೆ ಒಳಗಾದಳು. ಈ ರೀತಿಯಾಗಿ ದುಸ್ಸಂಗದ ಕೆಟ್ಟ ಪರಿಣಾಮವನ್ನು ಕುರಿತು ಇಲ್ಲಿ ವಿಚಾರ ಮಾಡಿದೆ. ಇಲ್ಲಿ ಸಂಘವೇ ಅಂದರೆ ದುಷ್ಟರ ಸಂಘವೇ ಕೆಟ್ಟದ್ದು ಎಂದು ಅಧ್ಯಾತ್ಮಶಾಸ್ತ್ರಗಳಲ್ಲಿ ಬಹಳ ಕಡೆಗಳಲ್ಲಿ ಹೇಳಲಾಗಿದೆ. ಅದರಲ್ಲಿಯೂ ನೀಚ ಸಂಘವು ಮನುಷ್ಯನನ್ನು ತೀರಾ ಕೆಟ್ಟ ಸ್ಥಿತಿಗೆ ಒಯ್ಯುತ್ತದೆ. ವ್ಯಕ್ತಿ ಎಲ್ಲವನ್ನೂ ತಿಳಿದವನಾಗಿರುತ್ತಾನೆ, ಆದರೆ ಒಂದು ದುಷ್ಟ ಸಂಘ ಸಾಕು, ಆತ ತನ್ನ ಪಥದಿಂದ ಜಾರಿ ಬೀಳಲು. ಸ್ವಭಾವದಿಂದಲೇ ಬಹಿರ್ಮುಖವಾದ ಇಂದ್ರಿಯಗಳಿಗೆ ದುಷ್ಟ ವಿಷಯಗಳ ಸಂಘವು ಉಂಟಾಗಿಬಿಟ್ಟರೆ ಮುಂದೆ ಅವುಗಳನ್ನು ಬಗ್ಗಿಸುವುದೇ ದುಸ್ಸಾಧ್ಯವಾಗುವುದು. ಆದ್ದರಿಂದ ಯಾವ ಸಂಘವೂ ಇಲ್ಲದೆ ಒಬ್ಬನೇ ಇದ್ದರೂ ಚಿಂತೆಯಿಲ್ಲ, ಸತ್ಸಂಗವು ದೊರೆಯದೇ ಹೋದರೂ ಚಿಂತೆಯಿಲ್ಲ. ದುಷ್ಟ ಸಂಘವನ್ನು ಮಾತ್ರ ಮಾಡಬಾರದು, ಸಜ್ಜನ ಸಂಘವನ್ನು ಮಾಡುವುದು ನಮ್ಮ ಕರ್ತವ್ಯ. ಆದರೆ ಸಿಗಬೇಕಲ್ಲ, ಸಿಗದೆ ಹೋದರೂ ಪರವಾಗಿಲ್ಲ. ಸಿಗದೆ ಹೋದರೆ ದುಷ್ಟ ಸಂಘವನ್ನು ಮಾತ್ರ ಮಾಡದೆ ಯಾವಾಗಲೂ ದುಷ್ಟಸಂಗದಿಂದ ನಮ್ಮನ್ನು ಬಿಡಿಸುವಂತೆ ಭಗವಂತನನ್ನು ಕೇಳಿಕೊಳ್ಳುವುದೂ ಸಹ ನಮ್ಮ ಜವಾಬ್ದಾರಿಯೇ ಆಗಿದೆ. ಭಗವಂತನನ್ನು ಅವನ ಭಕ್ತರನ್ನು ನಾವು ಗುರುತಿಸಿ ಆಶ್ರಯಿಸಿದಂತೆಲ್ಲ ಸತ್ಸಂಗದ ಪರಿಣಾಮವು ನಮ್ಮ ಮೇಲೆ ಉಂಟಾಗಲಿದೆ. ಜಗತ್ತಿನಲ್ಲಿ ನಾವು ಸಾಧಕಾವಸ್ಥೆಯಲ್ಲಿ ಇರುವವರೆಗೂ ಸತ್ಸಂಗವನ್ನೇ ಆಶ್ರಯಿಸಬೇಕು. ಅನಂತರ ಸತ್ಸಂಗವನ್ನು ದುಸ್ಸಂಗವನ್ನು ಎಲ್ಲವನ್ನೂ ತೊರೆದು ನಿಸ್ಸಂಗತ್ವದ ಮೂಲಕ ಜೀವನ್ಮುಕ್ತರಾಗಬೇಕು ಎಂಬುದು ಇಲ್ಲಿನ ಅಭಿಪ್ರಾಯ. ಇಲ್ಲಿಗೆ ಅಧ್ಯಾತ್ಮ ರಾಮಾಯಣದ ಅಯೋಧ್ಯಾಖಂಡದಲ್ಲಿ ದ್ವಿತೀಯ ಸರ್ಗವು ಮುಕ್ತಾಯವಾದುದು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.